வந்தே வந்தே சின்னா வந்தே. குடி குடி சின்னா. ಯಾವಾಗ ನೋಡಿದ್ರು ಬರೀ ಡ್ಯೂಟಿ 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 ಇದೇ ಆಗೋಯ್ತು. ಒಂದು ದಿನನಾದ್ರೂ ಹೆಂಡತಿ ಮಕ್ಕಳ ಜೊತೆ ಮನೇಲಿರ್ಬೇಕು ಅನ್ನೋ ಯೋಚನೆ ಇದೆಯಾ ಇವ್ರಿಗೆ? ಇಲ್ಲ. ಏನೋ ಒಂದು ದಿನ ರಜಾ ಸಿಕ್ಕಿದೆ, ಮನೇಲಿರೋದ್ ಬಿಟ್ಟು ಮೀನು ಹಿಡಿಯಕ್ ಹೋಗಿದ್ದಾರೆ. ಮೀನು ಈ ಕೆಲಸದವ್ರ ಒಂದು ದಿನ ಬಂದ್ರೆ ಇನ್ನೊಂದ್ ದಿನ ಬರಲ್ಲ. ಮನೇಲಿರೋ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಇವ್ರು ಮೀನಾದ್ರೂ ಹಿಡಿಲಿ, ತಿನಿಂಗ್ಲೇನಾದ್ರೂ ಹಿಡಿಲಿ. ಕಂದ, ನೀ ಹಾಲ್ ಕುಡಿತಾ ಇರು, ತುಂಬಾ ಕೆಲಸ ಇದೆ ಕಣಪ್ಪ. ನಾನ್ ಇಲ್ಲೇ ಇರ್ತೀನಿ. ಏನಪ್ಪ ನಿಂದು, ಯಾಕೋ ಬಂದೆ ಇರು. ಅಯ್ಯಯ್ಯಯ್ಯೋ, ಏನೋ ನಿನ್ ಗೋಳು. ಈಗ ತಾನೇ ಹಾಲ್ ಬಟ್ಲು ಕೊಟ್ಟದೆ, ಎಲ್ಲಿ ಬೆಳೆಸ್ಕೊಂಡ್ಯೋ? ನೀ ನಿನ್ ಮಗು ಕೊಟ್ಟ ಹಾಲನ್ನ ನಾನು ಎಂಜಲ್ ಮಾಡ್ಬಿಟ್ಟೆ. ಈ ವಯಸ್ಸಿನಲ್ಲೂ ಬಾಟಲ್ ಹಾಲು ಕುಡಿತಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನನ್ನ ಕ್ಯಾರೆಕ್ಟರೇ ಒಂಥರ, ನನ್ನ ಸ್ಟೈಲೇ ಇನ್ನೊಂಥರ. ಈಗ ನಾನು ನಿನಗೆ ಹಾಲು ಅರೇಂಜ್ ಮಾಡ್ತೀನಿ, ಅದನ್ನ ಚೆನ್ನಾಗಿ ಕಾಯಿಸಿ ನಿಮ್ಮ ಮನೇಲಿರೋ ಫ್ರಿಡ್ಜಲ್ಲಿ ಇಟ್ಟುಬಿಡು. ಇನ್ನು ಮೂರು ದಿನ ಆದಮೇಲೆ ನಿನ್ನ ಮತ್ತು ನಿನ್ನ ಗಂಡನ ಸಮಾಧಿ ಮೇಲೆ ನಮ್ಮವರೇ ಬಂದು ಅದನ್ನ ಚೆಲ್ತಾರೆ. ಪುರಿಯಲ್ಲ? ಅರ್ಥ ಆಗ್ಲಿಲ್ವಾ? ಇಲ್ಲಿವರೆಗೂ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ವಿಷಯ ನಿನ್ನ ಗಂಡನಿಗೆ ಎಷ್ಟೋ ಸಾರಿ ಹೇಳಿದ್ದೀನಿ. ಇಲ್ಲೋಡು, ಕಪ್ಪಾಗಿದ್ದ ನನ್ನ ತಲೆ ಕೂದಲು ಬಿಳಿ ಕೂದಲಾಗೋಯ್ತು. ಇದಕ್ಕೆ ನಿನ್ನ ಗಂಡನೇ ಕಾರಣ. ನನ್ನ ಕರಿಗಡ್ಡ ಬಿಳಿ ಗಡ್ಡ ಆಗೋಯ್ತು. ಏಯ್, ನಿನಗೆ ಹೇಳ್ತಾರ? ಇಲ್ಲೇ ನಿನ್ನ ಗಂಡ ಕರಿಯವನ್ನ. ಜೈಲಲ್ಲಿ ನಾನು ಅನುಭವಿಸಿದ ನೋವು ಯಾತನೆ ಎಲ್ಲ ಇನ್ನೂ ನನ್ನ ಮನಸ್ಸಲ್ಲಿ ಕಪ್ಪಾಗಿ ಉಳಿದಿದೆ. ಏಯ್, ನಾನು ಮನಸ್ಸು ಮಾಡಿದ್ರೆ ನಿನ್ನ ಮುಟ್ಟಿ ಹಾಲು ಮಾಡೋದು ಎಷ್ಟೊತ್ತೆ? ನಾನು ರಾಯಲ್ ಫ್ಯಾಮಿಲಿಯಿಂದ ಬಂದವನು, ಯಾವುದೇ ಕೆಲಸ ಮಾಡಿದ್ರು ರಾಯಲ್ ಆಗೇ ಮಾಡ್ತೀನಿ. ರಾಜನಾಗಿ ಮರಿತಾ ಇದ್ದೆ ನನ್ನನ್ನ, ಆಫ್ಟರ್ ನಿನ್ನ ಗಂಡ ಜೈಲಿಗೆ ಕಳಿಸ್ತ. ಆದ್ರೆ ಅದೇ ರಾಜಮರ್ಯಾದೆಯಿಂದ ನಾನು ತಿರುಗಿ ಬಂದೆ. ಯಾಕೋ ನಿನ್ನನ್ನು ನಿನ್ನ ಗಂಡನ್ನು ಸಮಾಧಿ ಮಾಡಿ ನಿನ್ನ ಮಗುಗೊಂದು ದಾರಿ ತೋರ್ಸಕ್ಕೆ. ಇಟ್ಕೊಂಡು ನಮ್ ಕುಟುಂಬನ ಹಾಳು ಮಾಡ್ಬೇಡಿ, ನನ್ ಮಗುಗೇನು ಮಾಡ್ಬೇಡಿ. ನಿಮ್ ಕೈ ಮಗು ಕೇಳ್ಕೊತೀನಿ, ಅವ್ರನ್ನ ಕ್ಷಮಿಸ್ಬೇಡಿ. ನನ್ ಮಗುಗೇನು ಮಾಡ್ಬೇಡಿ. ನಿಮ್ ಮಗು ನಾನಕ್ಕೆ ಸಾಯಿಸ್ತೇನೆ? ಅನಾಥ ಮಕ್ಕಳಿಗೋಸ್ಕರ ನಾನು ಎಷ್ಟೋ ಆಶ್ರಮ ಕಟ್ಸಿದ್ದೀನಿ, ಅದರಲ್ಲಿ ನಿನ್ನ ಮಗುಗೂ ಆಶ್ರಯ ಕೊಡ್ತೀನಿ. ಇಲ್ಲೋಡು, ನಮ್ಮ ಆಶ್ರಮದಲ್ಲಿ ಬೆಳೆದ ಮಕ್ಕಳು ಹೇಗಿದ್ದಾರೆ ಅಂತ. ಈಗ ನೀನಾಗೆ ನಿನ್ನ ಗಂಡನ ಕರಿತೀಯೋ ಅಥವಾ ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ನಿನ್ನ ಮಗುನ ಮುಟ್ಲು?
ಹಲೋ ಕಂಟ್ರೋಲ್ ರೂಮ್. ನಾನ್ ಕಾಪಾಡ್ತೀನಿ, ಮೊದಲು ಹಾಸ್ಪಿಟಲ್ ಹೋಗೋಣ ಬಾಮ್ಮ. ಅರೆಸ್ಟ್ ಮಾಡ್ತಾನೆ, ನೋಡ್ಕೊಳ್ಳೋರು ನಾನ್ ನೋಡ್ಕೊತೀನಿ ಅಮ್ಮ, ನೀನ್ ಬಾಮ್ಮ. ನಮ್ಮ ಮಗುನ ಅನಾಥವಾಗಿ ಮಾಡ್ಬೇಡಿ ಅಮ್ಮ. ಹಾಗಲ್ಲ ಅನ್ಬೇಡ ಮಗುನ. ಹಣ ಕೊಟ್ಟಾದ್ರೆ ನನ್ನ ಮಗನ್ ಕಾಪಾಡ್ತೀನಿ, ನೀನು ಬಾ ಅಮ್ಮ, ಮೊದಲು ಹಾಸ್ಪಿಟಲ್ ಹೋಗೋಣ ಬಾರೆ. ಇಲ್ಲ ಇದು ಎಷ್ಟೇ ದೋಸೆ ಗೊತ್ತಾ? ಏನ್ ಸಿಂಪಲ್ ಆಗಿ ಒಂದು ಐದು ದೋಸೆ, ಓನ್ಲಿ ಫೈವ್ ದೋಸೆ. ಹೌದಾ? ಆರನೇ ದೋಸೆ ಬೇಕು ಅಂತ ಹೋಗಿ ಕೇಳ್ದೆ, ದೋಸೆ ಇಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನ್ ಮಾಡ್ಲಿ, ಇವನು ಆ ಐದ್ ದೋಸೆಯಲ್ಲಿ ಎರಡೂವರೆ ದೋಸೆ ಇಕ್ಕುತ್ತಾನೆ ತಿಂದಿದ್ದಾನೆ. ಏನು, ಪಕ್ಕದಲ್ಲಿ ದೋಸೆ ಕ್ಯಾಂಪ್ ಇದೆ, ಅಲ್ಲಿಗೆ ಹೊರಟೋಗೋಣ. ಹೋಗ್ಬಿಟ್ಟು ಒಂದ್ ಆರು ದೋಸೆ ಆರ್ಡರ್ ಮಾಡ್ಬಿಡೋಣ. ನಂದ? ನಿನಗಲ್ಲ, ನೀನ್ ಜಾಸ್ತಿ ತಿಂದ್ರೆ ನಿನ್ ಬಾಟಮ್ ವೇಟ್ ಹೆವಿ ಆಗ್ಬಿಡುತ್ತೆ, ಅದ್ರಿಂದ ನಾನ್ ತಿಂದು ಬಿಡ್ತೀನಿ. ಆ ದೋಸೆ ತಿಂದ್ಬಿಟ್ಟು ನಾವು ಯಶಸ್ವಿ ಮಾಡೋಣ. ಕಮ್ ಆನ್ ಲೇಲೇ ಕೊತ್ತಾ. ಪಾಪ ಈ ಲೇಡೀಸ್ ಅರ್ಜೆಂಟ್ ಡ್ರಾಪ್ ಕೇಳ್ತಿದ್ದಾರೆ, ನಮ್ಮ ಆಟೋ ಎಲ್ಲ ಕೊಟ್ಬಿಡೋಣ, ಬೇರೆ ಆಟೋ ನೋಡ್ಕೊಳ್ರವ್ವ. ಪಾನಿಪುರಿ ಪಾನಿ ಪೂರಿ
ಇಲ್ಲಿ ಹಾರ್ನ್ ಯಾರು ಆನ್ಸರ್ ಮಾಡಲ್ಲ. ಸೆಲ್ಫ್ ಸರ್ವಿಸ್ ಇಸ್ ದ ಬೆಸ್ಟ್ ಸರ್ವಿಸ್. ಇವತ್ತು ದೋಸೆ ಪ್ರೋಗ್ರಾಮ್ ಚೇಂಜ್ ಮಾಡಿ ಪಾನಿಪುರಿ ಐಟಮ್ ಬಂದ್ಬಿಡೋಣ. ಯಾಕೆ ಸರ್, ಬಿಸಿ ಬಿಸಿ ದೋಸೆ ಇದೆ. ಯು ಟು ಒಂದು ಬಿಸಿ ಬಿಸಿ ದೋಸೆ ಪಾನಿಪುರಿ. ಓ, ಯು ವಾಂಟ್ ಓನ್ಲಿ ಪಾನಿಪುರಿ. ಪಾನಿಪುರಿ ಜೊತೆ ಸುತ್ತಿದಾಗ ಜೇಬು ಖಾಲಿ. ನಮ್ಮ ನೋಡಿ ಮಾಡ್ತಾರೆ ಲಗೇಲಿ. ನನ್ನ ನಿನ್ನ ಮನಸ್ಸೊಂದು ರಂಜಲಿ. ಹುಡುಗ ಬೋಲ್ಡು, ಮನಸ್ಸೆಲ್ಲ ಗೋಲ್ಡು, ನಮ್ಮ ಲವ್ ಬರ್ಡು. ಈಗ ಹಾಡಬೇಕು ಡ್ಯುಯೆಟ್ಟು, ಪ್ರೀತಿಗೆ ಎಂದಿಗೂ ಬೀಡೇಟು. ನಮ್ಮ ಈ ಹಾಡೆಂದು ನಾಟ. ನನ್ನ ಹೆಂಡತಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ
ಅಪ್ಪ ಅದನ್ನ ನನ್ ಮೇಲೆ ಒರೆಸಿ ಹುಡುಕ್ತಿದ್ದಾರಮ್ಮ. ಇದೇ ಪೊಲೀಸ್, ಸೇಮ್ ಪೊಲೀಸ್. ಶಾಂತಿ, ನಿನಗೆ ಗೊತ್ತು, ಯು ನೋ ನನ್ನ ಹೆಂಡತಿನ ನಾನು ಎಷ್ಟು ಪ್ರೀತಿಸ್ತಿದ್ದೆ ಅಂತ. ಅಂಡ್ ಐ ಆಮ್ ಒನ್ ಆಫ್ ದಿ ಮೋಸ್ಟ್ ಸಿನ್ಸಿಯರ್ ಆಫೀಸರ್ಸ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ನಾನು ನನ್ನ ಹೆಂಡತಿನ ಕೊಲೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಮ್ಮ, ಅಮ್ಮ ಶಾಂತಿ, ನಾನು ಇಲ್ಲಿವರೆಗೆ ಯಾಕೆ ಬಂದೆ ಗೊತ್ತಾ? ನಿನ್ನ ಹತ್ರ ಸಹಾಯ ಕೇಳಿದ್ದೆ. ತಾಯಿ ಇಲ್ದ್ರೆ ನಿನ್ನ ಮಗುಗೆ ಅಮ್ಮ ಒಂದು ಆಶ್ರಯ ಕೊಡ್ತೀಯ? ಪ್ಲೀಸ್ ಪ್ಲೀಸ್ ಅಮ್ಮ, ಈ ಮಗುಗೆ ಮಗುಗೆ ಒಂದು ಆಶ್ರಯ ಕೊಡಮ್ಮ. ಅಮ್ಮ ಶಾಂತಿ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ಮೇಲೆ ನಾನೇ ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಈ ಮಗುನ ನೀನೇ ನೋಡ್ಕೋಬೇಕಮ್ಮ, ನೀನೇ ನೋಡ್ಕೋಬೇಕು. ಇದಕ್ಕೆಲ್ಲ ಕಾರಣರಾದ ಅದ್ವೇವರ್ತಿಗಳ ರಕ್ತ ಹೀರೋವರೆಗೂ ನನಗೆ ಊಟ ಇಲ್ಲ. ಮಗುನ ಒಳಗೆ ತಗೊಂಡು ಹೋಗಮ್ಮ. ಕಾನೂನು ದೃಷ್ಟಿಯಲ್ಲಿ ನೀನೊಬ್ಬ ಅಪರಾಧಿ. ಯು ಆರ್ ವಾಂಟೆಡ್ ಬೈ ಅವರ್ ಸೇಮ್ ಡಿಪಾರ್ಟ್ಮೆಂಟ್. ನಾನು ನಿನಗೆ ಆರ್ಡರ್ ಮಾಡ್ತಾ ಇದ್ದೀನಿ, ಸರೆಂಡರ್ ಆಗ್ಬಿಡು. ಸರೆಂಡರ್ ಅನ್ನೋಪದ ನನ್ನ ಜನ್ಮದಲ್ಲಾಗ್ಲಿ ನನ್ನ ಜಾಯಮಾನದಲ್ಲಾಗ್ಲಿ ಇಲ್ವೇ ಇಲ್ಲ. ಎಷ್ಟೋ ಕೇಳಿ ನಾಯಿಗಳನ್ನ ಸರೆಂಡರ್ ಮಾಡಿಸಿದ ನನ್ನನ್ನ ನೀವು ಸರೆಂಡರ್ ಆಗುವಂತ ಹೇಳ್ತಿದ್ದೀರಾ? No chance! No chance! Mahesh! Ah! That is Mahesh! Yeah. If you want to bloody shoot me, come on, go ahead. Shoot at me! Sir, beedi sir! Beedi sir! Ee magu mukha nodi adru. Onne bitbidi sir! No! ಸರ್, ಈಗಾಗ್ಲೇ ತಾಯಿನ ಕಳ್ಕೊಂಡಿರೋ ಈ ತಬ್ಲಿ ಮಗುಗೆ ತಂದೆನ ಇಲ್ದಂಗೆ ಮಾಡ್ಬೇಡಿ ಸರ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಇಲ್ಲಿ ನೋಡಿದ್ರೆ ಬಿಸಿ, ಇಲ್ಲಿ ನೋಡಿದ್ರೆ ತಂಪು. ಅಯ್ಯೋ, ಎಷ್ಟು ತಂಪಾಗಿದೆ! ಏನು ನೆಲ, ಒಳಗಡೆ ಬನ್ನಿ, ಎ ಸಿ ಆನ್ ಮಾಡ್ತೀನಿ. ನೀನ್ ಎ ಸಿ ಆನ್ ಮಾಡಿದ್ರೆ ನನಗೆ ಡಿ ಸಿ ಆನ್ ಆಗ್ಬಿಡುತ್ತೆ. ಆಮೇಲೆ ನನ್ನ ಇಷ್ಟ ನಿನ ಕಷ್ಟ. ಹೌದೌದು, ಬರೀ ಇದೇ ಆಗೋಯ್ತು. ನಮ್ ತಾತ ಮುತ್ತಾತನ ಕಾಲದಿಂದಲೂ ನಮಗ್ ಬಂದಿರೋದು ಯಶಸ್ವಿ ಯಶಸ್ವಿ ಯಶಸ್ವಿ. ಅದಕ್ಕೆ ಆ ಯಶಸ್ವಿ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಯಶಸ್ವಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೀಸ್. ತಮ್ಮ ಸ್ವಂತ ಊರು ಕೊನ್ನತ್ತೂರ. ಅಲ್ಲಿ ಅದೇ ನಿಮ್ ಮೂರ್ ಎಕರೆ ಜಾಗ ಇದೆಯಲ್ಲ, ಅದರ ಪಕ್ಕದ್ದು ಇಟ್ಟು ಮಡುಗು ಅನ್ನೋ ಒಂದು ಊರಿದೆ. ಅದೇ ನನ್ನ ಸ್ವಂತ ಊರು. ಅದೇನು ಜಾಗ? ಅದೇನು ಫಿಲ್ಟರ್ ಮಾಡಿ ನೋಡ್ತೀನಿ. ಇದೇನೇದು ಹೊಸ ಎಂಟ್ರಿ? ಯಾರ್ದೆ ಈ ಮಗು? ಅದ
ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹಣೆ ಬರ ಬರ್ದನಲ್ಲ, ಆ ದೇವರಿಗೂ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನಾಗಬೇಕೋ ಆಗ್ಲೇಬೇಕು. ಮಹೇಶು ನನ್ನ ಜೀವ, ಎಷ್ಟೋ ಸತಿ ತನ್ನ ಪ್ರಾಣನ ಒತ್ತೆ ಇಟ್ಟು ಅವನು ನನ್ನ ಪ್ರಾಣನ ಕಾಪಾಡಿದಾನೆ. ಈಗ ಅವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ನಾವು ಕಾಪಾಡದೆ ಹೋದ್ರೆ ಆ ದೇವ್ರು ಮೆಚ್ತಾನೆ ನಮ್ಮ. ನೋಡೋ, ಮಹೇಶ್ ವಾಪಸ್ ಬರೋವರೆಗೂ ಮಗುನ ನಿನ್ನ ಸ್ವಂತ ಮಗುನ ತಿಳ್ಕೊಂಡು ಈ ಮಗುನ ಜೋಪಾನವಾಗಿ ಕಾಪಾಡೋದು ನಿನ್ನ ನನ್ನ ಕರ್ತವ್ಯ. ಕೊಡಮ್ಮ. ಅಯ್ಯೋ, ಯಾವುದೋ ಹಳೆ ಪಟ್ರೆ ತರ ಕಾಣ್ತಿದ್ಯಲ್ಲ. ನನ್ನ ಗಾಡಿ ಕೆಟ್ಟೋಗಿದೆ. ಏನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಗಾಡಿ ಕೆಟ್ಟೋಯ್ತಾ? ನನ್ನ ಕಾರು. ಓಹೋ, ಕಾರು ಯಾವುದು? ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನನಗೆ ಡ್ರಾಪ್ ಕೊಡ್ತೀರಾ? ಡ್ರಾಪ್? ಮುಂದೆ ಒಂದು ನಿಂತಿದೆ, ಅದು ಡ್ರಾಪ್ ಕೊಡುತ್ತೆ, ಆಮೇಲೆ ಹಿಂದೆಯಿಂದ ನಾನು ಡ್ರಾಪ್ ಕೊಡ್ತೀನಿ. ಅಂದ್ರೆ? ಅಯ್ಯೋ, ಇದು ಲುಕ್ಕೆ ಸರಿ ಇಲ್ವಲ್ಲಪ್ಪ. ಅಯ್ಯೋ ಶಿಶ್ನಿ, ನಾನು ಹೇಳಿದ್ದು ಮುಂದೆ ನಿಂತಿದೆಯಲ್ಲ ಆಟೋ ಬಗ್ಗೆ. ಲುಕ್ ಮೇಡಮ್, ನಾನು ಆಟೋ ರಿಕ್ಷಾ ಯೂನಿಯನ್ ಪ್ರೆಸಿಡೆಂಟ್. ರೂಲ್ಸ್ ಇಸ್ ರೂಲ್ಸ್, ಇಟ್ ಇಸ್ ಮೆಂಟ್ ಓನ್ಲಿ ಫಾರ್ ದಿ ಫೂಲ್ಸ್. ಆ ಕಡೆಯಿಂದ ಅತ್ತಕ್ಕ. ಈ ಕಡೆಯಿಂದ ಆಗಲ್ವಾ? ಹಾ, ಅತ್ತಕ್ಕ ಇಳಿಸ್ತೀನಿ. ಯಾವ ಕಡೆ ಯಾವಾಗ ಎಲ್ಲಿ ಹತ್ತಬೇಕು ಅಂತ ಇವ್ರು ಗೊತ್ತಾಗಲ್ಲ. ಇವ್ರಿಗೆಲ್ಲ ಒಂದು ಇಂಗ್ಲಿಷ್ ಫ್ರಾಕ್ ಬೇರೆ. ಯಾವ ಕುರಿ ಹಳಗ್ ಬೀಳುತ್ತೋ. ಯಶಸ್ವಿ, ಈ ಓಲ್ಡ್ ಪೀಪಲ್ ಹೇಳಿದ್ದಾರೆ ಯಾರನ್ನು ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ಈಗ ಎಲ್ಲಿಗೆ? ಸೀದಾ. ಯು ಮೀನ್ ಸ್ಟ್ರೇಟ್? ಅಂಡರ್ಸ್ಟೂಡ್, ಅಂಡರ್ಸ್ಟೂಡ್. ಮೇಡಮ್ ತಪ್ಪು ತಿಳ್ಕೋಬೇಡಿ, ಎತ್ತೆ ತಾಗ್ತಾ ಇದೆ. ಇಟ್ ಇಸ್ ನಾಟ್ ಮೈ ಫಾಲ್ಟ್, ಇಟ್ ಇಸ್ ರೋಡ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಟೇಕ್ ಲೆಫ್ಟ್. ಯೆಸ್, ಟೇಕಿಂಗ್ ಲೆಫ್ಟ್. ಯಾ, ಟೇಕ್ ರೈಟ್. ಯೆಸ್, ಟೇಕಿಂಗ್ ರೈಟ್. ನೌ go straight. Okay, going straight. And one more right. One more right, okay. ಯಾಕೋ ತುಂಬಾ ಬಾಯಾರಿಕೆ ಆಗ್ತಿದೆ. ಯಾವ್ದಾದ್ರು ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ತೀರಾ? ಜ್ಯೂಸ? ಚಿಲ್ಡ್ ಬಿಯರ್ ತಗೊಳ್ಳಿ. ಓ ನೋ, ನನಗೆ ಅಭ್ಯಾಸ ಇಲ್ಲ. ಓಕೆ, ಜ್ಯೂಸ್ ಅಂಗಡಿ. ಬಹಳ ಒಳ್ಳೆ ಜ್ಯೂಸ್ ಕೊಡ್ತಾನೆ ಇವನು. ಯೋ ನೈನಾ, ಏನ್ಗುರು? ನಮ್ಮ ಅಕ್ಕ ಅವ್ರಿಗೆ ಒಂದು ಜ್ಯೂಸ್ ಬೇಕಂತೆ. ಟೂ ಪ್ಲೀಸ್. ಟೂ ನಡೆಯುತ್ತೆ. ಟೂ ಎರಡು. ಯಾವ ಜ್ಯೂಸ್ ಪ್ಲೀಸ್? ಲೈಮ್ ಜ್ಯೂಸ್. ಅಬ್ಬ, ತಣ್ಣಗಿರ್ಬೇಕಂತ ಆಸೆ ಅವರಿಗೆ. ಲೈಮ್ ಜ್ಯೂಸ್ ಪ್ಲೀಸ್, ಟೂ ಜ್ಯೂಸ್ ಪ್ಲೀಸ್. ಓಕೆ ಓಕೆ ಓಕೆ. ಏನೋ ರೆಡಿನಾ? ರೆಡಿ. ಕ್ಯಾಬಾ ಅಕ್ಬರ್ ಕೈಸಾಜ್ ಕಲೆಕ್ಷನ್. ಕ್ಯಾಬಾ ಗುರು. ಅಕ್ಕ ಅವ್ರು ಕೇಳಿದ್ದು ತಗೊಳ್ಳಿ. ಅಕ್ಕ ತಗೊಂಬಿಡಿ, ನೀವು ತಗೊಳ್ಳಿ. ಎಸ್ಯೂಸ್ನಿ, ಪ್ಯಾಸೆಂಜರ್ಗಳ ಹತ್ರ ನಾನು ಓಸಿಯಲ್ಲಿ ಜ್ಯೂಸು ತಗೊಳ್ಳಲ್ಲ, ಓಸಿಯಲ್ಲಿ ಏನೂ ತಗೊಳ್ಳಲ್ಲ. ಸಾರಿ. ಮೇಡಮ್, ಪ್ರೀತಿಯಿಂದ ಕೊಡೋದನ್ನ ಬೇಡ ಅನ್ಬಾರ್ದು, ತಗೊಳ್ಳಿ. ಕೊಡಿ.
ಡ್ರ್ಯಾಗನ್ ಗುರು ಜ್ಯೂಸ್. ಅಬ್ಬ ಇವತ್ತು ಸೂಪರ್ ಜ್ಯೂಸ್ ತೀಸ್ಕೊರ. ಇದು ನಂದು, ಮಿಕ್ಕಿದ್ದು ನಿಂದು. ಆ ಕಡೆ ತೀಸ್ಕೋ ಅಕ್ಕ. ಅಕ್ಕ ಇಚ್ಚಾರ ಗ್ಲಾಸ್ ಇವಂಡಿ. ಹಾಗೆ ಬರ್ತಾ ಇರೋ ಗುರು. ಹಾ ಹಾ. ಇಲ್ಲೇ ಇಲ್ಲೇ ಮನೆ, ಸ್ಟಾಪ್ ಮಾಡಿ. ಓಕೆ ಓಕೆ. ಮೆಲ್ಲಿಗೆ ಯಾಕೆ, ಏನಾಯ್ತು? ಯಾಕೆ ಗೊತ್ತಿಲ್ಲ, ತಲೆ ಸುತ್ತಾ ಇದೆ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋರಂತೆ, ಬನ್ನಿ ಒಳಗೆ. ಬೇಡ ಬೇಡ, ನಾನು ಇಲ್ಲೇ ಆಟೋ ಅಡ್ರೆಸ್ ತಗೋತೀನಿ. ಪರವಾಗಿಲ್ಲ, ಒಳಗ್ ಬನ್ನಿ. ಬೇಡ ಮೇಡ, ಬೇಡ ಬೇಡ, ಮನೆ ಒಳಗಡೆ ಬನ್ನಿ, ಪರವಾಗಿಲ್ಲ. ಓ ಮೈ ಗಾಡ್. ಸ್ವರ್ಗದ ಸುಖದಲ್ಲಿ ನಾನೆಮ್ಮದಿ ನೀಡು.
ಏನೋ ಅದು ನಿನ್ ಗಲಾಟೆ? ಏನೋ ಬಿಎಫ್ ಕ್ಯಾಸೆಟ್ ಇದಂಗೆ ಇದೆಯಲ್ಲ, ಚೆನ್ನಾಗೇ ಇದೆಯಲ್ಲ ಬೆಳಗ್ಗೆ ಎಲ್ಲ. ಏನ್ ಮಾಡೋದು, ಹಣೆ ಬರ ಹಣೆ ಬರ ಕಣ. ಯಾವಳೊಬ್ರು ಬಂದಿದ್ರು, ನನ್ ಗಾಡಿ ಕೆಟ್ಟೋಗಿದೆ, ನನ್ಗೊಂದು ಡ್ರಾಪ್ ಕೊಡಿ ಅಂತ ಕೇಳಿದ್ರು. ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ಕರ್ಕೊಂಡು ಹೋದೆ. ಬಾಯರ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸರಿ, ಒಂದು ಫ್ರೂಟ್ ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ದೆ. ಒಂದಲ್ಲ ಎರಡು ಜ್ಯೂಸ್ ತಗೊಂಡ್ಲು. ಏನೋ ಕುಡಿಲಿ ಅಂತ ನೋಡಿದ್ರೆ ನನಗೊಂದು ಜ್ಯೂಸ್ ಕೊಡ್ಬಿಡ್ಲ. ಆಮೇಲೆ ಆ ಪಟ್ರೆ ಏನ್ ಮಾಡಿದ್ಲು ಗೊತ್ತಾ, ಆ ಜ್ಯೂಸ್ ಅಲ್ಲಿ ಏನೋ ಹಾಕಿ ಕೊಟ್ಬಿಟ್ಲು ಅಂತ ಕಾಣುತ್ತೆ. ಅದು ಇಲ್ಲಿವರೆಗೂ ಗಿರ್ರ 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 ಅಂತ ಇದೆ. ಸರಿ, ಆಟೋ ಸ್ಟಾರ್ಟ್ ಮಾಡಿದೆ. ನೆಟ್ ಹೋಗೋ ಅಂದ್ಲು, ರೈಟ್ ಹೋಗು, ಲೆಫ್ಟ್ ಹೋಗು, ಎಲ್ಲಾ ಕಡೆ ಹೋಗೋದ್ಲು. ಆಮೇಲೆ ಒಂದ್ ಕಡೆ ನಿಲ್ಲಿಸು, ಅದೇ ಅವಳ ಮನೆ ಅಂತ ಹೇಳಿದ್ರು. ಸಾರ್, ನೀವು ಬಹಳ ಸುಸ್ತಾಗಿದ್ದೀರಾ, ಬನ್ನಿ ಸಾರ್ ಒಳಗಡೆ ಬಂದು ಒಂದ್ ಎರಡ್ ನಿಮಿಷ ರೆಸ್ಟ್ ತಗೊಂಡು ಹೋಗಿ ಅಂತ ಹೇಳಿ ಹೇಳಿದ್ಲು. ಏನೋ ಪಟ್ರೆ ಕರಿತಾ ಇದೆಯಲ್ಲ ಅಂತ ಒಳ್ಳೆ ಫಿಗರ್ ಒಳ್ಳೆ ಫಿಗರ ಹೋದೆ. ಆಮೇಲೆ ಅವಳು ನನ್ ನೋಡ್ತಾ ನೋಡ್ತಾ ಈ ಗಿರ್ರ ಗಿರ್ರ ಅಲ್ಲಿ ನನ್ ಶಾಂತಿ ನೋಡ್ದಂಗಾಯ್ತು, ಎಲ್ಲಾ ಕಡೆ ಶಾಂತಿ ನೋಡ್ದಂಗಾಯ್ತು. ನೋಡಿದ್ರೆ ಹಾಡಕ್ ಶುರು ಮಾಡಿದ್ಲು, ಶೂ ಬಿಚ್ಚಿದ್ಲು, ಶರ್ಟ್ ಬಿಚ್ಚಿದ್ಲು. ಆಮೇಲೆ ಏನೇನಾಯ್ತು ಗೊತ್ತಿಲ್ಲ, ನಾನು ನನ್ ಶಾಂತಿ ಅನ್ಕೊಂಡು ಅವಳ ಜೊತೆ ಹಾಡೇ ಬಿಟ್ಟೆ. ಹಾಡು ಮುಗಿತಾ ಮುಗಿತಾ ಒಂದ್ ಕಡೆ ನೋಡಿದ್ರೆ ಬಾತ್ರೂಮ್ ಬಾತ್ರೂಮ್ ಆ ಬಾತ್ರೂಮ್ ಅಲ್ಲಿ ಒಂದೇ ಒಂದ್ ಏಟ್ ಕೊಟ್ಟೆ. ಯಾಕ್ ಗೊತ್ತಾ, ವಿಡಿಯೋ ಫಿಲ್ಮ್ ತೆಗಿತಾ ಇದ್ರು. ಯಸ್, ಅಲ್ಲಿ ಒಳಗಡೆ ಹೋಗಿ ಅದನ್ನ ಓಪನ್ ಮಾಡಿ ಕ್ಯಾಸೆಟ್ ನ ತಗೊಂಡ್ಬಿಟ್ಟೆ. ಅದೇ ಈ ಕ್ಯಾಸೆಟ್ ಸುಡಕೋದಲ್ಲ. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಯೋ, ಅಟ್ ಲೀಸ್ಟ್ ಕ್ಯಾಸೆಟ್ ಆರ ನೋಡ್ತೀನಿ ಕಣ. ಅಯ್ಯ ಚೂಲ್, ನನ್ ಮಗನೇ ನೋಡ್ಕೊ. ಈ ಕ್ಯಾಸೆಟ್ ಅಲ್ಲಿ ಏನು ಬರ್ತಾನೆ ಇಲ್ವಲ್ಲ, ರಿವೈಂಡ್ ಮಾಡಾಕ. ಏನು ಕಾಣ್ತಾ ಇಲ್ಲ ಕಣ, ಫಾರ್ವರ್ಡ್ ಮಾಡು. ಗೊತ್ತಾಗಲ್ವೇನಲ್ಲ, ಹಾಗಾದ್ರೆ ಆ ಫಿಗರ್ ಕ್ಯಾಸೆಟ್ ನ ಬದಲಾಯಿಸ್ಬಿಟ್ಲ ಮಹೇಂದ್ರ? ಎಸ್ ಪ್ಲೀಸ್. ರೆಕಾರ್ಡ್ ಆಗಿರೋ ಕ್ಯಾಸೆಟ್ ಕೇಬಲ್ ಅಲ್ಲಿ ಬಂದು ಅದನ್ನ ನಿನ್ ಶಾಂತಿ ನೋಡಿದ್ರೆ ನಿನ್ ಗತಿ ತೆಗಿಯೋ. ಆ ಕ್ಯಾಸೆಟ್ ನ ಡಬ್ಬ ಕ್ಯಾಸೆಟ್ ತಗೊಳ. ಇದ್ಯಾಕ್ ನನಗೆ ಆ ಮನೆ ನನಗ್ ಗೊತ್ತು. ಈಗ ದಿಸ್ ಮಹೇಂದ್ರ ಗೋಯಿಂಗ್ಸ್ ಅಂಡ್ ಗೆಟಿಂಗ್ ದಿ ಕ್ಯಾಸೆಟ್. ಹೋಗಿದ್ದಾನೆ, ಯಾರ್ದಾಗಿರ್ಬೋದು? ಗುರ್ತು ನಂದೆ ಅಂತ ಪೊಲೀಸ್ ನೋಡ್ಕೊತಾಗಿ ಈ ಕೊಲೆನ ನಾನೇ ಮಾಡಿದೆ ಅಂತ ಅಪವಾದ ನನ್ನ ಮೇಲೆ ಒರೆಸ್ಬಿಟ್ರೆ. Thank you.
ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೆಯದು. ನನ್ನ ಮಗ ಎಲ್ಲ ಕ್ಯಾಸೆಟ್. ಯಾವ ಕ್ಯಾಸೆಟ್? ಅದೇ ನಿನ್ನ ಫ್ರೆಂಡ್ ಆಟೋದಲ್ಲಿ ಬಂದು ಕೊಟ್ಟವನ್ನಲ್ಲ ಆ ಕ್ಯಾಸೆಟ್, ಅವನೇ ಅದನ್ನು ಬಿಸಾಕೊಟ್ಟನಲ್ಲ. ಸುಳ್ಳು ಹೇಳಬೇಡ ಸುವ ನನ್ನ ಮಗನೇ. ಎಲ್ಲ ಕ್ಯಾಸೆಟ್ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ. ಏನಾಯ್ತು ನಿನ್ಗೆ? ಏನಾಯ್ತು ನಿನ್ಗೆ? ಕ್ಯಾಸೆಟ್ ಕೇಳ್ಕೊಂಡು ಯಾರೋ ಬಂದಿದ್ರು. ಯಾರು ಯಾರು ಅಂತ ಗೊತ್ತಿಲ್ಲ ನಂಗೆ. ಆಟೋ ಡ್ರೈವರ್ ಕೊಟ್ಟಲ್ಲ ಆ ಕ್ಯಾಸೆಟ್ ಕೊಡು ಅಂತ ಹೇಳಿದ್ರು. ಅದನ್ನ ಅವನೇ ಬಿಸಾಕಾಯ್ತು ಅಂದೆ. ಆದ್ರೂ ನಂಗೆ ಸುಮ್ಮನೆ ಅಟ್ಯಾಕ್ ಮಾಡಿದ್ರು. ಸರಿ ಬಾ, ಮೊದಲು ಹಾಸ್ಪಿಟಲ್ ಹೋಗೋಣ ಬಾ. ಸ್ಪೀಕ್ ಆನ್. ರಾಮು ಅನ್ನೋ ಫುಟ್ಬಾಲ್ ಪ್ಲೇಯರ್ ಯಾರೋ ಹೊಡೆದು ಸಾಯ್ತಿದ್ದಾರೆ ಸರ್. ಎನಿ ಐ ವಿಟ್ನೆಸ್? ನೋ ಸರ್, ಅನುಮಾನ ಪಡೋ ರೀತಿಯಲ್ಲಿ ಒಂದು ಆಟೋ ಇಲ್ಲಿಂದ ಪಾಸ್ ಆಯ್ತು ಸರ್. ಆಟೋ ಡ್ರೈವರ್ನ ಹಿಡಿದ್ರಾ? ಎಸ್ಕೇಪ್ ಆಗ್ಬಿಟ್ಟ ಸರ್. ಅಟ್ಲೀಸ್ಟ್ ಆಟೋ ನಂಬರ್ ನೋಟ್ ಮಾಡಿದ್ರಾ? ಮಾಡಿದ್ವಿ ಸರ್. ಆಟೋ ನಂಬರ್ K02651. ಅಲ್ಲ ರೀ, ಆಟೋ ನಂಬರ್ ನೋಟ್ ಮಾಡೋಕ್ಕಾಗುತ್ತೆ, ಆಟೋನ ಚೇಂಜ್ ಮಾಡಿ ಡ್ರೈವರ್ನ ಹಿಡಿಯಕ್ಕಾಗಲ್ವಾ? ಯಾವ ಸಿಮೆ ಅಧಿಕಾರಿಗಳಿರಿ ನೀವು? ಡ್ಯಾಮ್ ಇಟ್. ಸಾರಿ ಸರ್. ಸರಿ, ಆಟೋ ನಂಬರ್ ಏನು ಹೇಳಿದ್ರಿ? K02651 ಸರ್. ಅದೇ ನಂಬರ್ ಆಟೋ ಆ ವಿಡಿಯೋಗ್ರಾಫರ್ ಕೊಲೆ ಸ್ಪಾಟ್ ಅಲ್ಲಿ ಇಟ್ಕೊಂತ ರೆಕಾರ್ಡ್ ಆಗಿದೆ. ಓಕೆ, ಬಾಜರ್ ಯಾರು ಮಾಡ್ತಿದ್ದಾರೆ? ಕ್ಯಾರಿ ಆನ್ ವಿತ್ ರೆಗ್ಯುಲರ್ ಫಾರ್ಮ್ಯಾಲಿಟಿ. ಇನ್ನು 10 ನಿಮಿಷದಲ್ಲಿ ಆ ಸ್ಪಾಟ್ಗೆ ಬರ್ತೀನಿ. ಹಲೋ ಆಂಟಿ. ಸ್ಟಾಪ್. ಎಲ್ಲ ನನ್ನ ಮಾಮೂಲಿ ತಗೋ. ಯಾರು ಕೊಡ್ಲಿ? ಗಿವ್ ದ ಕೀ ಮ್ಯಾನ್. ಓ, ನಿಮಗ ಏನಂತ ಸ್ಟಾಪ್ ಆಗಿದೆಯಾ? ಕಮ್ಯ, ಈಸ್ ಅ ವೆರಿ ಬಿಗ್ ತರ್ಲೆ. ಆಫ್ ಕೋರ್ಸ್, ನೈಸ್ ವೆದರ್. ನೋ ವೆದರ್ ಇರಲಿ, ಯಾರಾದ್ರೂ ನೋಡಕ್ ಮುಂಚೆ ಬೇಗ ಡೋರ್ ತೆಗಿ. ಕಮ್ ಕಮ್ ಫಾಸ್ಟ್. ನಮಸ್ಕಾರ ಅಂಡಿ. ఏం అక్కడిక్కడ చూస్తున్నారు? మన అయ్యగారు అక్కడ ఉన్నారు, చూసుకునే. చా కుడితా? నన్ బగ్గె ఇన్ఫర్మేషన్ కొడబేకు అంత. యార్ నిల్ బర్బేకు అంత ని అరేంజ్ ಮಾಡಿದ್ರು. ఆ స్థలದಲ್ಲಿ నానే ఇದ್ದೀನಿ. ಈಗ ನಿಮ್ಮ ಶಾಕ್ಗೆ ಒಂದು ಬೆಲೆ ಇದೆ. ನನ್ನ ಮನೆ ಉಪ್ಪಿಂದು ನನಗೆ ದ್ರೋಹ ಮಾಡ್ತೀರಾ? ತಪ್ಪು ತಿಳ್ಕೊಂಡಿದ್ದೀರಾ ಸರ್? ಇದು ನಮಗೆ ಏನು ತಪ್ಪಿಲ್ಲ ಸರ್. ಹೌದು ಸರ್, ನಂದೇ ಏನು ತಪ್ಪು. మన అయ్యగారి దగ్గర ఎక్కువగా మాట్లాడకూడదు. అయ్యగారు సార్, ఇక్కడనే మెసేజ్ బంతు. మైసూర్ రోడ్డు ఇరో బ్యాస్కోస్ గెస్ట్ హౌస్ అల్లి ఇబ్బరు హెణ్మక్కలు మర్డర్ ఆగిదె. వాట్ ఇస్ దిస్? ಡ್ರೈವರ್, ಬಾಸ್ಕೋಸ್ ಗೆಸ್ಟ್ ಹೌಸ್ ಕಡೆಗೆ ಗಾಡಿ ತಿರುಗಿಸು.
ಎಷ್ಟು ಗಂಟೆಗೆ ಆಯ್ತು? ಇಟ್ ಹ್ಯಾಪನ್ ರೀಸೆಂಟ್ಲಿ ಸರ್. ವಾಚ್ಮನ್ ನನ್ನ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ವಾಚ್ಮನ್ ಅಲ್ಲಿ ಇದ್ದಾನೆ. ಏಯ್ ಬಾರೋ ಇಲ್ಲಿ. ಸರ್ ನಮಸ್ಕಾರ ಸರ್. ಸರ್ ದೊಡ್ಡ ಸಾಹೇಬ್ರ ಇದ್ರ ನನ್ಗೆ ಏನು ತಪ್ಪಿಲ್ಲ ಸರ್. ದಯವಿಟ್ಟು ನೋಡಿ ಸರ್, ಅವಾಗಿಂದ ಇದೇ ತರ ಕಿರಿಕ್ ಮಾಡ್ತಿದ್ದಾರೆ ಸರ್. ನಂದು ಏನು ತಪ್ಪಿಲ್ಲ ಸರ್. ಇವ್ನು ದೊಡ್ಡ ಕುಡುಕ ಸರ್. ಅವ್ನ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರ? ಆಟೋದಲ್ಲಿ ಇಬ್ರು ಹುಡುಗಿರು ಬಂದಂತೆ. ಇವನು ಡ್ರೈವರ್ ಹತ್ರ ಮಾಮೂಲಿ ಕೇಳಿದ್ದಾನೆ. ಅವನು ದುಡ್ಡು ಕೊಟ್ಟ ತಕ್ಷಣ ಕೀ ಕೊಟ್ಟು ಕುಡಿಯಕ್ ಹೋಗಿದ್ದಾನೆ. ಬಂದು ನೋಡಿದಾಗ ಆಟೋ ಇರ್ಲಿಲ್ವಂತೆ. ಒಳಗಡೆ ಹೋಗಿ ಬಾಗಿಲು ಹಾಕೋಣ ಅಂತ ನೋಡಿದಾಗ ಆ ಇಬ್ರು ಹುಡುಗಿರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರಂತೆ ಸರ್. ಈ ಗೆಸ್ಟ್ ಹೌಸ್ ಓನರ್ ಯಾರು? ಅಮೆರಿಕದಲ್ಲಿ ಇದ್ದಾರೆ ಸರ್. ವೇರ್ ಆರ್ ದ ಬಾಡೀಸ್? ಹಿಯರ್ ಸರ್. ದಿನದಲ್ಲಿ ಮೂರ್ ಕಡೆ ಕೊಲೆಯಾಗಿದೆ. ಕೊಲೆಯಾದ ಮೂರ್ ಸ್ಪಾಟ್ ಅಲ್ಲೂ ಅನುಮಾನಾಸ್ಪದವಾಗಿ ಒಂದು ಆಟೋ ಇನ್ವಾಲ್ವ್ ಆಗಿದೆ. ಕೊಲೆಯಾದ ಎರಡ್ ಸ್ಪಾಟ್ ಅಲ್ಲೂ ನಮ್ಮವರು ಆಟೋ ನಂಬರ್ ನೋಟ್ ಮಾಡಿದ್ದಾರೆ. ದಟ್ ಈಸ್ K02651. ಶಂಕರ್ ಸರ್, ಈ ಸ್ಪಾಟ್ ಅಲ್ಲಿ ಬಂದ ಆಟೋ ನಂಬರ್ ನ ವಾಚ್ಮನ್ ನೋಟ್ ಮಾಡದ ಸರ್? ವಿಚಾರಿದೆ ಸರ್, ಗೊತ್ತಿಲ್ಲ ಅಂದ, ದಬಾಯಿಸ್ದೆ. ಆಮೇಲೆ ಹೇಳ್ತಾನೆ K02 ಮುಂದಿನ ನಂಬರ್ ಗೊತ್ತಿಲ್ಲ ಅಂತ. K02. I suspect. Shankar, sir, you do one thing. Tell me, sir. Kudle Sudina, control room radio TV ಗೆ ಫ್ಲಾಶ್ ಮಾಡಿ. Don't delay. ನಮಸ್ಕಾರ. ವಿಶೇಷ ವಾರ್ತೆಗಳು. ನಗರದಲ್ಲಿ ನಡೆಯುತ್ತಿರುವ ಸರಣಿ ಹತ್ಯೆಗೆ ಮುಖ್ಯ ಕಾರಣ ಮಹೇಂದ್ರ ಎಂಬ ಆಟೋ ಡ್ರೈವರ್. ಇವನು ಹಣದಾಸೆಗಾಗಿ ಆಟೋದಲ್ಲಿ ಬರುವ ಹೆಣ್ಣು ಮಕ್ಕಳನ್ನು ಉಪಾಯವಾಗಿ ಕರೆದುಕೊಂಡು ಹೋಗಿ ಬ್ಲೂ ಫಿಲ್ಮ್ ತಯಾರಿಸಿ ನಂತರ ಅವರನ್ನು ಕೊಲೆ ಮಾಡುತ್ತಿದ್ದನೆಂದು ಶಂಕಿಸಲಾಗಿದೆ. ಈಗ ಎರಡು ಕೊಲೆಗಳನ್ನು ಮಾಡಿ ಪೊಲೀಸ್ನವರ ಕಣ್ತಪ್ಪಿಸಿ ಪರಾರಿಯಾಗಿದ್ದಾನೆ. ಈತನ ಆಟೋ ನಂಬರ್ KA02-6511. ಈತನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದೆಂದು ನಗರದ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಇಲ್ಲಿಗೆ ವಿಶೇಷ ವಾರ್ತೆ ಮುಗಿಯಿತು. ನಮಸ್ಕಾರ. ಶಾಂತಿ, ಏನಾಯ್ತು ಗೊತ್ತಾ? ಇನ್ನು ಏನಾಗ್ಬೇಕಾಗಿತ್ತು? ಈಗ ತಾನೇ ನಿನ್ ಜಾತಕ ಟಿವಿನಲ್ಲಿ ಬಂತಲ್ಲ, ನೀನೊಬ್ಬ ಕೊಲೆಗಾರ ಆಗಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೊಳ್ತಿದ್ದೆ. ಆದ್ರೆ ಆದ್ರೆ ನೀನೊಬ್ಬ ರೇಪಿಸ್ಟ್. ನನ್ನನ್ನ ರೇಪಿಸ್ಟ್ ಅಂತ ಹೇಳ್ದ? ಇರೋ ವಿಷಯ ತಾನು ಹೇಳ್ತಾ ಇರೋದು. ನೋಡು, ಸುಳ್ಳು ಹೇಳಿ ನನ್ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ಬೇಡಿ. ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. You believe all that? Right. ಅದನ್ನೇ ನಂಬ್ಕೊಂಡಿರು. ಇನ್ನು ಮುಂದೆ ನನ್ನ ನೆರಳು ಕೂಡ ನಿನ್ ಹತ್ರ ಬರಲ್ಲ. ಗುಡ್ ಬೈ. ಪೊಲೀಸ್ನವ್ರ ಕೈ ಸಿಕ್ಕಾಕೊಳ್ತೀಯ, ಅವ್ರು ನಿನ್ನ ಬೆನ್ನ ಹಿಂದೆನೆ ಇದ್ದಾರೆ. ನೀನು ಮಾಡದಿರೋ ತಪ್ಪನ್ನ ನಿನ್ನ ಮೇಲೆ ಹಾಕಿ ನಿನ್ನ ನೇಣುಗಂಬಕ್ಕೆ ಹಾಕ್ತಾರೆ. ಆಗ ನಿನ್ನನ್ನೇ ನಂಬ್ಕೊಂಡಿರೋ ಹುಡುಗಿ ಗತಿ ಏನಾಗ್ಬೇಕು? ದ
ಎಸ್ ಮಿಸ್ಟರ್ ಕಮಿಷನರ್ ಪ್ರದೀಪ್ ಹೆಸರು ಕೇಳಿರ್ಬೇಕಲ್ಲ ನೀವು. ಎಷ್ಟೋ ಕಾಲ ಜೈಲಲ್ಲಿದ್ದು ಅವರೀಗ ಬಿಡುಗಡೆ ಆಗಿದ್ದಾನೆ. ಅನಾಥೆಯಾದ ನನ್ನನ್ನ ಏಮಾರಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಸರ್ವಸ್ವನೇ ಹಾಳು ಮಾಡ್ದ. ಅವನಿಗಾಗಿ, ಅವನ ಶ್ರೇಯಸ್ಗಾಗಿ ನಾನು ಮಾಡಬಾರ್ದನ್ನೆಲ್ಲ ಮಾಡಿದೆ. ಕೊನೆಗೆ ನನ್ನನ್ನು ನಾನು ಮಾಡ್ಕೊಳ್ಳುವಂಥ ಸ್ಥಿತಿಗೂ ಬಂದೆ. ಆಮೇಲೆ ಗೊತ್ತಾಯ್ತು ಅವನಿಗೆ ಬರೀ ಹೆಣ್ಣು ಮಕ್ಕಳು ಖಯಾಲಿದೆ ಅಂತ. ನನ್ನಂತ ಎಷ್ಟೋ ಮುಗ್ಧ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ದ, ಇನ್ನೂ ಹಾಳು ಮಾಡ್ತಾನೆ ಇದ್ದಾನೆ. ನನ್ನ ಗಂಡ ನನಗೊಂದು ಮಗುನ ಕೊಟ್ಟು ನನ್ನ ನಡು ನೀರಿನಲ್ಲಿ ಬಿಟ್ಟು ಹೊರಟೋದ ಸರ್. ಆಗ ನಾನು ಸಾಯ್ಬೇಕು ಅಂತಿದ್ದೆ. ನಾನು ನನ್ನ ಮಗುಗೋಸ್ಕರ ಬದುಕಿದ್ದೆ ಸರ್. ಆ ಸಮಯದಲ್ಲಿ ಪರಿಚಯದ ಪ್ರದೀಪ್ ಮಾತು ನಂಬಿ ಅವ್ರ ಜೊತೆಯಲ್ಲಿದ್ದೆ ಸರ್. ಆಗ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಸರ್, ಅಷ್ಟಿಷ್ಟಲ್ಲ. ತಾನೊಬ್ಬನೇ ಅನುಭವಿಸೋದಲ್ದೆ ತನ್ನ ಕೆಲಸಕ್ಕೆ ಬೇರೆಯವ್ರ ಜೊತೆ ನನ್ನ ಕಳಿಸ್ತಿದ್ದ. ನನಗೆ ಈ ಜೀವನ ಬೇಡ, ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟೋಗ್ತೀನಿ ಅಂತ ಹೇಳಿದ್ದಕ್ಕೆ ನನಗಿರೋ ಒಂದೇ ಒಂದು ಮಗುನ ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದ. ಅವನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ, ಅವನ ಮರ್ಯಾದೆ ತೆಗಿಬೇಕು ಅಂತ, ಬೇಕು ಅಂತಾನೆ. ಹಾ ಬೇಕು ಅಂತಾನೆ. ನಾನು ಬೇರೆಯವ್ರ ಜೊತೆ ಮಲಗಿದಾಗ ನಡೆಸಿ ಆ ಕ್ಯಾಸೆಟ್ನ ಅವನ ಚೇಂಬರ್ ಕಳಿಸ್ತಿದ್ದೆ. ಅದನ್ನು ನೋಡಿ ಅವನ ಪಾರ್ಟ್ನರ್ಸು ಕೇಳಿ ಮಾಡ್ತಿದ್ರು ಸರ್. ಅವನ ಮರ್ಯಾದೆ ತೆಗಿತಾ ಇದ್ರು, ಅವನ ಬಿಸ್ನೆಸ್ ಎಲ್ಲ ಹಾಳಾಗ್ತಾ ಇತ್ತು ಸರ್. ಸರ್, ನನ್ನಿಂದ ನೀವು ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರ. ನನ್ನ ಕಾಮದಾಸೆಗೋಸ್ಕರ ನಿಮ್ಮನ್ನು ಬಳಸ್ಕೊತಾ ಇದ್ದೇನೆ ಅಂತ ತಪ್ಪು ತಿರ್ಕೋಬೇಡಿ ಸರ್, ದಯವಿಟ್ಟು ತಪ್ಪು ತಿರ್ಕೋಬೇಡಿ. ಹಣೆ ಬರಮ್ಮ, ಹಣೆ ಬರ. ದೇವರಿದ್ದಾನೆ. Don't you all know that I am an ex-commissioner of police? ನಾನು ಅಧಿಕಾರ ಕಳ್ಕೊಳಕ್ಕೆ ಕಾರಣ ಯಾರು? ಹೂ ದಟ್ ಬ್ಲಡಿ ಮಹೇಶ್? ಏಯ್, ನನ್ನ ಪುಂಗಿನಾದ ಕವನಷ್ಟೇ ಅಲ್ಲ, ಅವನಿಡೀ ವಂಶನೆ ಕುಣಿಯೋ ಹಾಗೆ ಮಾಡ್ತೀನಿ. ಅದು ನಿಮ್ ಪರ್ಸನಲ್, ಈಗಾಗಿದೆ ನಷ್ಟದ ಬಗ್ಗೆ ಹೇಳಿ. ನಿಮ್ಗೇನು ಆಗಿದೆ ನಷ್ಟ? ನಷ್ಟ ಆಗಿರೋದು ನನಗೆ. ನಮ್ ಬಂಡವಾಳ, ನಮ್ ನಷ್ಟ ತುಂಬೋದಿಕ್ಕೆ ಒಂದೊಳ್ಳೆ ಪ್ರಾಜೆಕ್ಟ್ ರೆಡಿ ಮಾಡಿದ್ದೀನಿ. ಸಿ ದಟ್ ಬ್ಲಡಿ ಕ್ಯಾಸೆಟ್, ಸ್ವಿಚ್ ಡೌನ್. ಒಳ್ಳೆ ಪ್ರಾಜೆಕ್ಟ್ ಇದೇ ತರಹದ ನಮ್ಮ ಬಿಸ್ನೆಸ್ ಗೋವಿಂದ. ಏನ್ ಸರ್, ನಿಮ್ ಹೇಳ್ತಿ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡೋ ಆಗಿದೆ? ಫ್ಯಾಕ್ಟ್ರಿನೇ ಅಲ್ಲ, ಬಡಾ ಇಂಡಸ್ಟ್ರಿ. ಹಲೋ, ಹೌ ಆರ್ ಯು ಮಿಸ್ಟರ್ ಪ್ರದೀಪ್? ಹೇಗಿದೆ ಕ್ಯಾಸೆಟ್? ಚೆನ್ನಾಗಿದೆ ಅಲ್ಲ? ನಿನ್ನ ಪಾರ್ಟ್ನರ್ಸ್ ಎಲ್ಲ ಇದನ್ನ ನೋಡಿ ತುಂಬಾ ಎಂಜಾಯ್ ಮಾಡಿ. ಕ್ಯಾಸೆಟ್ಗೋಸ್ಕರ ವಿಡಿಯೋಗ್ರಾಫರ್ನೂ ಕೊಲೆ ಮಾಡಿದ್ರು, ಆದ್ರೆ ಕ್ಯಾಸೆಟ್ ನಿನಗೆ ಸಿಕ್ತಾ? ಈ ರೀತಿ ಒಂದಲ್ಲ, ಹತ್ತಲ್ಲ, ನೂರಾರು ಕ್ಯಾಸೆಟ್ ಮಾಡಿ ನಿನ್ನ ಬಿಸ್ನೆಸ್ ಕಾನ್ಫರೆನ್ಸ್ ನಡೆಯೋ ಜಾಗಕ್ಕೆ ಕಳಿಸ್ತಾನೇ ಇರ್ತೀನಿ.
ಇಟ್ಸ್ ಅ ಪ್ರಾಮಿಸ್ ಪ್ರದೀಪ್. ಹೆಣ್ಣು ಮಕ್ಕಳು ಸುರಿಸಿದ ಕಣ್ಣೀರು ಈಗ ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಸಂಬಂಧದಲ್ಲಿ ಹುಳಿ ಹೆಣ್ಬೇಕು ಅಂತ ನಾನು ನಿರ್ತಿ ಮಾಡ್ಲಿಲ್ಲ. ನಾನು ನಿಂತರ ಒಂದು ಹೆಣ್ಣು ಪ್ರದೀಪ್ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಹೀಗ್ ಮಾಡಿದೆ. ನನ್ನ ನಂಬು. ನಂಬಲ್ಲ, ನಾನು ಯಾರನ್ನ ನಂಬಲ್ಲ. ಐ ಡೋಂಟ್ ಬಿಲೀವ್ ಎನಿಬಡಿ. ಇಲ್ಲಮ್ಮ, ಅವನೇನ್ ತಪ್ಪಿಲ್ಲ. ಯಾರ್ದೋ ತಪ್ಪನ್ನ ಅವನ್ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ನನ್ನ ಆತ್ಮ ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನಾನು ತಪ್ಪು ಮಾಡಿಲ್ಲ. ಆಫ್ಟರ್ ಆಲ್ ಟಿವಿ ಬಂದ ನ್ಯೂಸ್ ಕೇಳಿ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಿನಗೆಲ್ಲ ವಿಷಯನೂ ಹೇಳಬೇಕು ಅಂತ ಅವನು ಮನೆಯವರೆಗೂ ನಿನ್ನನ್ನು ಹುಡ್ಕೊಂಬಂದ್ರೆ ಏನಂದೆ? ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದೆ. ಓಕೆ, ಇದು ನೀನು ಮಾಡಿದ ದೊಡ್ಡ ತಪ್ಪು. ಇಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್? ನಾನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನನ್ನು ನೋಡಿದ್ರೆ ಗಡಗಡ ಅಂತ ನಡುಗುತ್ತೆ. ನನ್ನ ಪ್ರೀತಿಯ ಮಗಳೇ, ನಿನ್ನ ಆಸೆ ಆಕಾಂಕ್ಷೆಗೆ ಯಾವತ್ತೂ ಅಡ್ಡಿ ಬರಬಾರ್ದು ಅಂತ ನಿನಗೆ ಫ್ರೀ ಹ್ಯಾಂಡ್ ಕೊಟ್ಟೆ. ನೀನೊಬ್ಬ ಆಟೋ ಡ್ರೈವರ್ನ ಲವ್ ಮಾಡಿದೆ, ನಾನಿರೋ ಪೊಸಿಷನ್ಗೂ ಅವನ ಲೆವೆಲ್ಗೂ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡಿದೆ. ಅವನ ಬಗ್ಗೆ ನಾನೆಲ್ಲ ವಿಚಾರ ತಿಳ್ಕೊಂಡು ಅವನ್ ತುಂಬಾ ಒಳ್ಳೆಯವನೊಂದು ಗೊತ್ತಾದ್ಮೇಲೆ ನಿಮ್ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಆದ್ರೆ ಅದು ನೀ ಮಾಡಿದ್ದೇನು? ನೋ ನೋ. You should forgive him. But don't forget him. Sorry. Oh, sorry. What sorry? Sorry ano padana aa English na tagombandu nam deshakke haakbitta adanna adanna kshamisbidi. Kshamsodu ee Karnataka davarku maatra ide. Aa ratta nanna larita ide. Naan obba kannadiga. ನಿನ್ನ ಕ್ಷಮಿಸ್ತಾ ಇದ್ದೀನಿ. ಓ ಹಾಯ್. ಹಾಯ್.
ನಾನು ಮರಿಬೇಕು ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾ ಇಲ್ಲ. ನೀವೆಲ್ಲ ನನ್ನ ಎದುರಾಗ್ಕೊಂಡ್ರಿ, ನಾನು ನಿಮ್ಮನ್ನು ಕುಟುಂಬ ಸಮೇತ ಅಳಿಸ್ಬಿಟ್ಟೆ. ಈಗ ನಿಮಗೆಲ್ಲ ತರ್ಪಣ ಬಿಡ್ತಾ ಇದ್ದೀನಿ, ತರ್ಪಣ ಬಿಡ್ತಾ ಇದ್ದೀನಿ. ನಿಮಗೆಲ್ಲ ತರ್ಪಣ ಬಿಟ್ಟರು ನನ್ನ ಮೈಯೂ ತಣ್ಣಗಾಗಿಲ್ಲ, ನನ್ನ ಮನಸ್ಸು ತಳ್ಳಗಾಗಿಲ್ಲ, ಇನ್ನೂ ಉರಿತಾನೆ ಇದೆ. ಇದಕ್ಕೆಲ್ಲ ಕಾರಣ ನೀನು, ನೀನು, ನೀನು. 5 ವರ್ಷಗಳು ಕಳೆದೋಯ್ತು. Thank you.
ಕೈ ಕಡೆ ಕೆಲಸ ಮಾಡ್ತಿರೋ ಒಬ್ಬ ಆಫೀಸರ್. ಐ ಆಮ್ ನಾಟ್ ಯುವರ್ ಸರ್ವೆಂಟ್, ಐ ಆಮ್ ಗವರ್ನಮೆಂಟ್ ಸರ್ವೆಂಟ್. ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಆಗಾಗ ಬಂದು ನನ್ನ ಅಟ್ಯಾಕ್ ಮಾಡ್ತಿದ್ಯಾ? ಅಟ್ಯಾಕ್ ಮಾಡೋಕೆ ನನಗೇನು ಹುಚ್ಚ? ಆರ್ಡರ್ಸ್ ಪ್ರಕಾರನೇ ಬಂದಿದ್ದೀನಿ. ನೀನು ಮಾಡಿರೋ ಅಪರಾಧಕ್ಕೆ ನಾನು ಮಾಡ್ತಿರೋ ಕೆಲಸ ಇದು. ಏಯ್, ನಾನು ಮನಸ್ಸು ಮಾಡಿದ್ರೆ ನಿನ್ನ ನೀರು ನೆರಳು ಇದ್ರ ಜಾಗಕ್ಕೆ ಎತ್ತಂಗಡಿ ಮಾಡ್ಬಿಡ್ತೀನಿ. ಎತ್ತಂಗಡಿ? ಬರೀ ಎತ್ತಂಗಡಿ ಏನು, ನಿನ್ನ ಕೆಲಸದಿಂದನೇ ಎತ್ತಿಬಿಡ್ತೀನಿ. You mean nanana dismiss? No, not possible. You're an officer. Sarkarada anna tindu sarkarakke droha maartiro nimmantavaru irbeka jaga idalla. Not here, man, not here. Ele. Oh, Kambi. Yes, Kambi ne. ಎಷ್ಟೋ ಜನ ನಿರಪರಾಧಿಗಳನ್ನ ಅಪರಾಧಿ ಅಂತ ಒಳಗ್ ತಳ್ಳಿರೋ ನಿನ್ನ ಒಳಗ್ ತಳ್ಳಿಲ್ಲ, ನಮ್ಮಪ್ಪನಿಗೆ ನಾನು ಹುಟ್ಟಲಿಲ್ಲ ತಿಳ್ಕೋ. ಇದನ್ನ ಇಲ್ಲಿ ಹೇಳಲಿಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ನಾನು ನಿನ್ನ ಬಿಡೋದಿಲ್ಲ. ಪ್ರದೀಪ್, ಮುಂದೆ ನಡಿಬೇಕಾದ ಕಾರ್ಯ ನಾನು ಮುಗಿಸ್ಬಿಟ್ಟು ನೀನಾಗ ಸರಂಡರ್. ಮಿಸ್ಟರ್ ಮಹೇಶ್, ನಮ್ ಡಿಪಾರ್ಟ್ಮೆಂಟು ಕಾಕಿ ಬಟ್ಟೆನ್ ಕೊಟ್ಟಿರೋದು ನ್ಯಾಯ ನೀತಿ ಧರ್ಮನ ಎತ್ತಿಡಿಯಕ್ಕೆ, ಕೊಲೆ ಮಾಡಕ್ಕಲ್ಲ. ಅವರು ಅಪರಾಧಿನ ಅಲ್ವಾ ಅಂತ ತೀರ್ಮಾನ ಮಾಡಿ ಶಿಕ್ಷೆ ಕೊಡೋಕ್ಕೆ ಕೋರ್ಟ್ ಇದೆ. ಓಹೋ, ಹಾ, ಎಸ್, ಇನ್ನೇನು? ಕಮ್ ಆನ್, ಪ್ರೊಸೀಡ್. ವಾಟ್ ಟು ಪ್ರೊಸೀಡ್? ನನ್ನ ಕಣ್ಮುಂದೆ ನನ್ನ ಹೆಂಡತಿನ ಕೊಲೆ ಮಾಡ್ದ. ಏ ಬೇಕೂಫಾ, ನಾನು ಬೇಕಂತ ಫೈರ್ ಮಾಡಿದ್ನೇನು? ನಾನು ಬೇಕಂತ ಫೈರ್ ಮಾಡಿದ್ನ? ನೀನ್ ನನ್ನ ಮೇಲೆ ಫೈರ್ ಮಾಡಿದಾಗ ನಾನೇನ್ ಮಾಡಿದೆ? ನಿನ್ನನ್ನು ವಾರ್ನ್ ಮಾಡೋಕ್ಕೋಸ್ಕರ ನನ್ನ ಸರ್ವಿಸ್ ರಿವಾಲ್ವರ್ನ ತೆಗೆದೆ. ಆಗ ನೀನೇನ್ ಮಾಡಿದೆ? ಏ ಗಾಂಡು, ನನ್ನ ಮಗನೇ, ನೀನ್ ಹೆಂಡತಿಯಿಂದ ಹೋಗಿ ಔತ್ಕೊಂಡೆ. ನಾನು ನಿನ್ನನ್ನು ಫೈರ್ ಮಾಡಿದ್ನ? ನಿನ್ನ ಹೆಂಡತಿ ನೋಡಿ ಫೈರ್ ಮಾಡಿದ್ನ? ನೋ, ಜಸ್ಟ್ ಒನ್ ಗೋಡೆಗೆ ಫೈರ್ ಮಾಡಿದೆ, ಅದು ರೀಬೌಂಡ್ ಆಗಿ ನಿನ್ನ ಹೆಂಡತಿಗೆ ಬಿತ್ತು. ಅವಳು ಸತ್ಲು. ಎಸ್, ಶೀಸ್ ಗಾನ್. ಐ ಆಮ್ ಸಾರಿ, ಐ ಆಮ್ ಸಾರಿ. ಇದು ನನ್ನ ತಪ್ಪ, ಇದು ನನ್ನ ತಪ್ಪ. ಕಮ್ ಆನ್ ಟೆಲ್ ಮೀ ಆಫೀಸರ್ಸ್, ಇದು ನನ್ನ ತಪ್ಪ. ಕಮ್ ಆನ್ ಟೆಲ್ ಮೀ. ತಪ್ಪು ಒಪ್ಪು ಅಂತ ತೀರ್ಮಾನ ಮಾಡಕ್ಕಲ್ಲ ನಿನ್ನನ್ನು ಇಲ್ಲಿ ಕರೆಸಿದ್ದು. ನೀನು ಮಾಡಿದ ಅಪರಾಧಕ್ಕೆ ನಿನ್ನೀಗ ಅರೆಸ್ಟ್ ಮಾಡಕ್ಕೆ ಆರ್ಡರ್ ಮಾಡಿದ್ದೀನಿ. ವಾಟ್ ಡಿಡ್ ಯು ಸೇ? ನನ್ನನ್ನು ಅರೆಸ್ಟ್? ಈ ಕಾಕಿ ಬಟ್ಟೆ ಕೊಟ್ಟು ಇಂಥ ನಾಯಿಗಳನ್ನ ಅರೆಸ್ಟ್ ಮಾಡು ಅಂತ ಹೇಳಿದ್ದು ಯಾರು? ಯಾರು? ನೀವು ತಾನೇ. ಈಗ ಅವನಿಗೆ ಸಪೋರ್ಟ್? ನೀವೆಲ್ಲ ಒಂದು ಹೈಯರ್ ಆಫೀಸರ್ಸು, ನೀವೆಲ್ಲ ಪೊಲಿಟಿಷಿಯನ್ಸ್. ಹೇ ಚಿಲ್ಲರೆಗಳ, ನಿಮಗೆ ಚಿಲ್ಲರೆ ಬಂತ, ಕಟ್ಟು ಬಂತ, ಅಥವಾ ಸೂಟ್ ಕೇಸೆ ಬಂತ? ದೋಸೆನ ಫಟಕ್ ಅಂತ ಉಲ್ಟಾ ಮಾಡ್ತಾರಲ್ಲ, ಅದೇ ರೀತಿ ಮತ್ಲಬಿ ಮಾಡ್ಬಿಟ್ರಲ್ಲ. ಏ, ನಿಮ್ದೇನೇ ಇದ್ರು ಅಲ್ಲಿ ಕಟ್ಟಿದಾರಲ್ಲ ಕಲ್ಲು ಬಿಲ್ಡಿಂಗು, ವಿಧಾನಸೌಧ, ಅಸೆಂಬ್ಲಿ, ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬೇಡ. ಅಲ್ಲಿ ಮೊದಲು 5-5 ವರ್ಷ ಕೂತ್ಕೋತಿದ್ರು ಕುರ್ಚಿ ಮೇಲೆ,
ಇವಾಗ 5 ತಿಂಗಳು ಇಲ್ಲ, 5 ವಾರನೂ ಇಲ್ಲ, 5 ದಿನಾನೂ ಇಲ್ಲ. ಕಾರಣ ಏನು? ನಿಮ್ಮಂತ ಚಿಲ್ಲರೆಗಳಿಂದ. ಲುಕ್ ಮಿಸ್ಟರ್, ಐ ಆಮ್ ಟೆಲ್ಲಿಂಗ್ ಎವ್ರಿಬಡಿ, ನಮ್ದು ಏನೇ ಇದ್ರು ಈ ಯೂನಿಫಾರ್ಮ್ಗೆ 58 ವರ್ಷ ಕಷ್ಟಪಟ್ಟು ದುಡಿಯೋರ ಜೀವ ಇದು. ಎಸ್, 58 ವರ್ಷ ಆದ್ಮೇಲೆ ನಾವು ರಿಟೈರ್ ಆಗೋದು. ಮಿಸ್ಟರ್ ಮಹೇಶ್, ಫ್ರಮ್ ದಿಸ್ ಮೂಮೆಂಟ್ ಯು ಆರ್ ಅಂಡರ್ ಸಸ್ಪೆನ್ಷನ್. ರಿಮೂವ್ ಯುವರ್ ಯೂನಿಫಾರ್ಮ್. ಐ ಆಮ್ ಅಂಡರ್ ಸಸ್ಪೆನ್ಷನ್, ಯು ವಾಂಟ್ ಮೀ ಟು ರಿಮೂವ್ ದಿಸ್ ಯೂನಿಫಾರ್ಮ್? ದಿಸ್ ಬಿಲಾಂಗ್ಸ್ ಟು ಮೀ. ಈ ಖಾಕಿ ಬಟ್ಟೆ ನಂದು. ಈ ಸ್ಟಾಸ್ ನಿಮ್ದು. ಲೇಲ ಸಾಬ್, ಲೇಲೇ. ಲೋಕ್, ಈ ಕಾಕಿ ಬಿಟ್ಟು ಕಾದಿ ತೊಟ್ಟು ಅದೇ ಕಲ್ಲು ಬಿಲ್ಡಿಂಗ್ ಅಲ್ಲಿ ನಾನು ಹೋಗಿ ಕೂತ್ರೆ, ಏ ಚಿಲ್ರೆಗಳ, ನಿಮ್ಮ ಗತಿ ಅದೋ ಗತಿ. ಸಮಜ್ಲಿಯಾ? ವೈಟ್ ಅಂಡ್ ಸಿ. ಸರಿ, ಇವ್ರು ಯಾಕೆ ಹಿಂಗ್ ಕುಣಿತಾ ಇದಾರೆ? ಸರಾಯಿ ಕುಡಿದಿದಾರಲ್ಲ. ಯಾರ್ ನೀನು? ಮರ್ತಿಲ್ಲ, ಎಲ್ಲೋ ನೋಡ್ದಾಗಿದೆ. ರಾಂಗ್ ನಂಬರ್. ದೆನ್ ಯು ಗೋ ವಿತ್ ದ ರೈಟ್ ನಂಬರ್. ಅಲೇ ಸಲ್ಸ ರಾಂಗ್ ನಂಬರ್. ದೆನ್ ಯು ಆರ್ ದ ರೈಟ್ ನಂಬರ್. ನಾನೇ ರೈಟ್ ನಂಬರ್. ಚಲಿ ಬೋ ಸಲ್ಸ ಬರ. ಎಷ್ಟು ಮನೆ ಹೋಗೋಣ? ಇಲ್ಲ ಬೇಡ, ಇಲ್ಲ ಇಲ್ಲ ಇಲ್ಲ. ಅಲ್ಲಿ ನಿಮ್ಮಪ್ಪ ಇರ್ತಾರೆ, ಆ ಮಗು ಇರುತ್ತೆ, ಅವ್ರು ಎಸ್ಸಿ ಮಾಡಕ್ ನಮ್ಮನ್ ಬಿಡಲ್ಲ. ಬಕ್ರ, ಆ ಪ್ರದೀಪ್ ನ ಮುಗಿಸೋದು ಎಷ್ಟೊತ್ತೋ ನನಗೆ, ಆದ್ರೆ ಒಂದೇ ಸಲ ಮುಗಿಸಲ್ಲ. ಅವನ್ ಕಳಿಸ್ತಿರ್ತಾನಲ್ಲ ನಿಮ್ಮಂತ ಕುನ್ನಿಗಳು, ನಿಮ್ಮಂತ ಕುನ್ನಿಗಳನ್ನ ಒಬ್ಬೊಬ್ಬನ ಮುಗಿಸಿ ಅವನ್ ಪಾರ್ಸಲ್ ಮಾಡ್ತೀನಿ. ಆ ಪಾರ್ಸಲ್ ನ ನೋಡ್ತಾ ನೋಡ್ತಾ ನನ್ ಸಾವು ಯಾವಾಗ, ನನ್ ಸಾವು ಯಾವಾಗ ಅಂತ ಅವನು ಹೆದರಿ ಹೆದರಿ ಸಾಯ್ಬೇಕು. ಅವನು ಹೆದರಿ ಹೆದರಿ ಸಾಯ್ಬೇಕು. ಗೊತ್ತಾಯ್ತಾ? ಇದನ್ನ ನಾನ್ ಹೇಳ್ದೆ ಅಂತ ಹೋಗ ಸೊಳೆ ಮಗನ್ ಹೇಳು. ಹೇಳ್ತೀಯ ತಾನೇ? ಬೇಡಣ್ಣ, ಪ್ರದೀಪ್ ಇರೋ ಕಡೆ ನಾ ತಲೆ ಹಾಕು ಮಲಗಲಣ್ಣ. ಬೇಡಣ್ಣ, ನಾನು ಬಿಟ್ಬಿಡೋಣ, ಬಿಟ್ಬಿಡೋಣ. ಹ್ಮ್
ನೀವು ನನ್ನ ಸಾಯಿಸ್ಬಿಟ್ರೆ ತಾಯಿ ಇಲ್ದಿರೋ ನನ್ನ ಮಗು ತಬ್ಲಿ ಆಗ್ಬಿಡುತ್ತೆ ಅಣ್ಣ, ತಬ್ಲಿ ಆಗ್ಬಿಡುತ್ತೆ ಅಣ್ಣ, ತಬ್ಲಿ ಆಗ್ಬಿಡುತ್ತೆ ಅಣ್ಣ. ತಂಪು ನೀಡಲು ಬಂದೆಯ ಪ್ರೀತಿ ಕಡಲಿನ ಅಲೆಯಲ್ಲಿ ತೇಲಿಸಾಗುತ್ತಲಿ ಬಾಳ ಗುರಿಯನ್ನು ತಲುಪುವ ಆಸೆ ಮೂಡಿಸಿದೆ ನೊಂದು ಬೆಂದ ಬಾಳಿಗೆ ತಂಪು ನೀಡಲು ಬಂದೆ ಬಾಳ ಗುರಿಯನ್ನು ತಲುಪುವ ಆಸೆ ಮೂಡಿಸಿದೆ ನೊಂದು ಬೆಂದ ಬಾಳಿಗೆ ನೀ ತಂಪು ನೀಡಲು ಬಂದೆಯ ಪ್ರೀತಿ ಕಡಲಿನಲ್ಲಿ ತೇಲಿಸಾಗುತ್ತಲಿ ಹಲೋ ಸರ್, ಹೌಸ್ ಮೈ ಸಿಸ್ಟರ್? ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ಸ್ವಲ್ಪ ಇಲ್ಲಿ ಲೇಟಾಗಿ ಕರ್ಕೊಂಡು ಬಂದಿದ್ರು, ನೀವು ನಿಮ್ಮ ತಂಗಿನ ನೋಡಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ದೇವರು ದೊಡ್ಡೋನಮ್ಮ, ನಿಮ್ಮನ್ನು ಕಾಪಾಡ್ದ ಕೀರ್ತನ. ಇವತ್ತು ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಣ್ಣ. ಏನಮ್ಮ, ಅವ್ರು ಹೇಗಿದ್ದಾರೆ? ಕೀರ್ತನ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ.
ಅವಳು ಯಾವಾಗಲೂ ನಿನ್ನ ಬಗ್ಗೆನೇ ಕೇಳ್ತಾ ಇರ್ತಾಳೆ. ನೋಡು, ಅವಳು ಡಿಸ್ಚಾರ್ಜ್ ಆದ್ಮೇಲೆ ನಾನು ಅವಳನ್ನ ನಿನ್ನ ಮನೆಗೆ ಕಳ್ಸಲ್ಲ. ಸದ್ಯಕ್ಕೆ ಅವಳು ನನ್ನ ಮನೇಲಿ ಇರಲಿ ಮಹೇಶ್. ದಟ್ ಈಸ್ ದಿ ಸೇಫೆಸ್ಟ್ ಪ್ಲೇಸ್. ಥ್ಯಾಂಕ್ಸ್. ಮಗುನೂ ಚೆನ್ನಾಗಿದೆ, ಮಹೇಶನೂ ಚೆನ್ನಾಗಿದ್ದಾನೆ. ಮಗುನ ತಾನು ನೋಡ್ಕೊಳ್ಳೋದು ಕಷ್ಟ ಅಂತ ಶಾಂತಿ ಹತ್ರ ಕೊಟ್ಟಿರೋ ವಿಷಯ ನಿಮಗೆ ಗೊತ್ತಿದೆಯಲ್ಲಮ್ಮ. ನಾನು ಮಗುನ ಆಗಾಗ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಶಾಂತಿನೂ ಮಗುನ ತನ್ನದೇ ಅಂತ ಸಾಕ್ತಿದ್ದಾಳೆ. ಹಾ, ನಡಿಯಮ್ಮ. ಮೇ ಐ ಕಮ್ ಇನ್ ಅಂತ ನಾನು ಕೇಳಲಿಲ್ಲ. ಬಟ್ ಐ ಹ್ಯಾವ್ ಕಮ್ ಟು ಯುವರ್ ಹೌಸ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಶಾಂತಿ, ನಿಜ ಅನ್ನೋದು ಅಗ್ನಿಪರ್ವ ಇದ್ದ ಹಾಗೆ ಅದು ಒಂದಲ್ಲ ಒಂದಿನ ಸಿಡಿದು ಜ್ವಾಲೆಯಾಗಿ ಹೊರಗೆ ಬರಲೇಬೇಕಮ್ಮ. ಮಹೇಂದ್ರ, ನಾವು ನೋಡಕ್ಕೆ ನಾವಿಬ್ರು ಒಂದೇ ಥರ ಇದ್ದೀವಿ, ಯಾಕೆ ಗೊತ್ತಾ? ವಾಯ್? ಹಾಂ, ಟೆಲ್ ಮಿ ವಾಯ್. ನನಗೆ ಇಂಗ್ಲೀಷು ಬರುತ್ತೆ, ಯಾವ ಭಾಷೆಯಲ್ಲಾದರೂ ಹೇಳ್ಬೋದು. ಯಾವ ವಿಷಯದಲ್ಲಿ ನಾನು ನಿಮಗೆ ಕಡಿಮೆ ಮಾಡಿದ್ದೀನಿ? ನನ್ನ ಜೀವನದಲ್ಲಿ ಕೊಡಬೇಕಾದ ಸುಖನೆಲ್ಲ ನಿಮಗೆ ಕೊಟ್ಟೆ. ನಮ್ಮ ತಂದೆ ನೀವು ಕೇಳ್ದ ಕಾರು, ಬಂಗ್ಲೆ, ಹಣ, ಅಂತಸ್ತು ಎಲ್ಲ ತಂದೆ ನಿಮ್ ಕಾಲ್ ಕೆಳಗಡೆ ಬಿಸಾಕಿದ್ರು. ನಾನು ಏನ್ ಅನ್ಯಾಯ ಮಾಡಿದೆ ಅಂತ ನೀವು ನನ್ಗೆ ಈ ರೀತಿ ದ್ರೋಹ ಮಾಡಿದ್ರಿ ಹೇಳ್ರಿ. ನಾನ್ ಏನ್ ಅನ್ಯಾಯ ಮಾಡಿದೆ ಅಂತ? ಅಯ್ಯೋ, ಯಾಕೆ ಹಾಕಿರ್ಸ್ಕೋತಿಯಾ? ಸ್ವಲ್ಪ ಸುಮ್ಮನೆ ಇರೋ ಮಾಲ. ಆಗಿದ್ದೆಲ್ಲ ಆಗೋಯ್ತು. ಇಲ್ಲಿ ನೋಡು, ನಿನ್ನ ಹೇಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹಾಗೆ ಅವಳನ್ನು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡೆ. ನಿನ್ಗೆ ಹೇಗೆ ಮಗು ಆಯ್ತು ಅವಳಿಗೂ ಹಾಗೆ ಒಂದ್ ಮಗು ಆಯ್ತು. ವಾಟ್ ಬ್ಲಡಿ ನೋ. ರೂಪಾ, ಏ ರೂಪಾ, ಇನ್ಮೇಲೆ ಇಡೀ ಮನೇಲೇ ಇರ್ತಾಳೆ. ಅವಳು ಈ ಮನೇಲಿ ಇರೋದಾದ್ರೆ ನಾನು ನನ್ನ ಮಗನ್ ಕರ್ಕೊಂಡು ಹೊರಟೋಗ್ತೀನಿ. ಮಾಲ, ಇವಳು ನನ್ನ ತಂಗಿ ಅಂತ ತಿಳ್ಕೊಂಡು ಈ ಮಗುನ ನಿನ್ ಮಗು ತರ ನೋಡ್ಕೊಳ್ಳೋದಾದ್ರೆ ನೀನ್ ಈ ಮನೇಲಿ ಇರಬಹುದು. ಇಲ್ಲಾಂದ್ರೆ? ಇಲ್ಲಾಂದ್ರೆ ನೋಡಿ, ನಾನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವಳು. ನನಗೆ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ. ನನ್ನ ಜೀವನನ, ನನ್ನ ಗಂಡನ್ನ, ನನ್ನ ಮನೆಯನ್ನ ಬೇರೆ ಯಾವಳ ಜೊತೆನೂ ಹಂಚ್ಕೊಳ್ಳೋದಿಕ್ಕೆ ನನಗೆ ಇಷ್ಟ ಇಲ್ಲ. ಅವಳು ಇಲ್ಲೇ ಇರಬೇಕು ಅನ್ನೋದಾದ್ರೆ ಈ ಮನೆ ಬಿಟ್ಟು ದೂರ ಹೊರಟೋಗ್ತೀನಿ. ಅಕ್ಕ, ನನ್ನಿಂದ ಏನೋ ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ನಾನು ಅವರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಅವ್ರು ನನ್ನ ಇಷ್ಟಪಟ್ರು, ನಾನು ಅವ್ರನ್ನ ಇಷ್ಟಪಟ್ಬಿಟ್ಟೆ. ಇದರಿಂದ ನಮಗೊಂದು ಮಗುನೂ ಆಯ್ತು. ಇಷ್ಟು ದಿವಸ ಬೇರೆ ಕಡೆ ಇದ್ದೆ. ನಿನ್ನೆ ಅವರೇ ಹೇಳಿ ನನ್ನ ಈ ಮನೆ ಕರ್ಕೊಂಡು ಬಂದ್ರು. ಅಕ್ಕ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಇಲ್ಲಿಂದ ಮಗುನ ಕರ್ಕೊಂಡು ಹೊರಟೋಗ್ತೀನಿ. ನೀನ್ ಯಾಕಮ್ಮ ಹೊರಗಡೆ ಹೋಗ್ತೀಯ? ಹೊರಗಡೆ ಹೋಗ್ಬೇಕಾದ ನಾನು, ನೀವಿಬ್ರು ಸುಖವಾಗಿ. ಮಹೇಶ್ ಬಂದವ. ಏನೋ, ನಿಮ್ಮಮ್ಮ ಕರೆದ ತಕ್ಷಣ ಹೊರಟವರ? ತಾಯ ನನ್ನ ದೇವರು ಮಾ, ಈ ಹುಲಿ ಗರ್ಭದಲ್ಲಿ ಉಸಿರೋದು ಹುಲಿನೇ ಮಾ. ತಾಮ, ನಿಮ್ಮಪ್ಪ, ನಮ್ಮಪ್ಪ, ಐ ಮೀನ್ ನಮ್ಮಪ್ಪ ಒಬ್ಬನೇ, ಆದ್ರೆ ತಾಯಿ ಬೇರೆ ಬೇರೆ. ನಿನ್ ತಾಯಿ ಬೇರೆ, ನನ್ನ ತಾಯಿ ಬೇರೆ. ನಮ್ಮಪ್ಪ ಇನ್ನೊಂದು ಮದುವೆ ಆದ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಮ್ಮ ನನ್ನ ಕರ್ಕೊಂಡು ಡೆಲ್ಲಿ ಸೇರ್ಬಿಟ್ರು. ಅದೇ ಕೊರಗಲ್ಲಿ ನಮ್ಮ ಅಮ್ಮ ತೀರ್ಕೊಂಡ್ಬಿಟ್ಲು. ಒಂದಂತೂ ನಿಜ, ದೇವ್ರು ದೊಡ್ಡವನು, ಯಾವತ್ತು ನನ್ನ ಕೈ ಬಿಟ್ಟಿಲ್ಲ, ಯಾವತ್ತು ನನ್ನ ಕೈ ಬಿಡಲ್ಲ. ನಮ್ಮ ಮಾವ ನನ್ನ ಸಾಕಿದ್ರು, ಬೆಳೆಸಿದ್ರು, ದೊಡ್ಡವನು ದೊಡ್ಡವನಾಗಿ ಮಾಡಿದ್ರು, ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ರು.
ಇದೇ ಡೆಲ್ಲಿ ಡಿಪಾರ್ಟ್ಮೆಂಟ್ನವರು. ಒಂದು ಕೇಸ್ ಒಪ್ಪಿಸಿ ಇದೇ ಬೆಂಗಳೂರಿಗೆ ನನ್ನನ್ನು ಕಳಿಸಿದ್ರು. ಲೇ ಮಹೇಂದ್ರ, ಆಗ ನನಗೆ ಗೊತ್ತಾಯ್ತು ನೀನು ಇದೇ ಊರಲ್ಲಿದೆಯಾ ಅಂತ. ನೀನು ನೋಡುತ್ತೆ ಸಿಕ್ಕಲಿಲ್ಲ, ಸಿಕ್ಕಿದ್ಯಾ? ಲೇ ನನ್ನ ತಮ್ಮ ಕಣು, ನೀ ನನ್ನ ತಮ್ಮ ಕಣು. ಎಸ್ ತೂ ಮೇರಾ ಬಾಯ್ ಹೈ ರೇ. ಆ ಫ್ರಾಡ್ ಪ್ರದೀಪ್ ರೆಡ್ಡಿ ಎಲ್ಲೇ ಅಡಗಿದ್ರು, ಎಷ್ಟೇ ಇನ್ಫ್ಲುಯೆನ್ಸ್ ಮಾಡಿಸಿದ್ರು, ಅವ್ನ ಅರೆಸ್ಟ್ ಮಾಡಿ ಎಲ್ಲಿ ಕಳ್ಕೊಂಬ ಅಂತ ಹೇಳಿ ನನ್ನ ಹೈಯರ್ ಅಥಾರಿಟೀಸ್ ನನಗೆ ಆರ್ಡರ್ ಮಾಡಿದ್ರು. ನನ್ನ ಮಗ, ಈ ವಿಷಯ ಗೊತ್ತಾದ ಮೇಲೆ ನನ್ನನ್ನು ಅಟ್ಯಾಕ್ ಮಾಡಬೇಕಾಗಿತ್ತು, ನನ್ನನ್ನ ಒಬ್ಬ ಗನ್ಸ್ ಅಟ್ಯಾಕ್ ಮಾಡಬೇಕಾಗಿತ್ತು. ಅವನ ದಮ್ಮಿಲ್ಲ, ಅವನ್ ಚೇಲಗಳನ್ನ ಕಳಿಸಿ. ಲೇ ನನ್ನ ಹೆಂಡತಿನ ಸ್ಟ್ಯಾಬ್ ಮಾಡಿಸ್ಬಿಟ್ಟ, ಸಾಯೋ ಸ್ಥಿತಿಲಿದ್ದ ನನ್ನ ಹೆಂಡತಿ ಮಗುನ ನನ್ನ ಕೈ ಕೊಟ್ಟು, ನಾನು ಹೇಗಾದರೂ ಬದುಕೋತೀನಿ, ದಯವಿಟ್ಟು ನಮ್ಮ ಮಗುನ ಕಾಪಾಡ್ರಿ, ಅನ್ನತ್ರ ನಾನು ಮಾತ್ರ ಮಾಡಬೇಡಿ ಅಂತ ಹೇಳಿಕೊಂಡ್ಲು ಕಣೋ. ಆಗ ಶಾಂತಿ ನನಗೆ ನೆನಪಾಯಿತು. ಶಾಂತಿ ತಂದೆ ನನಗೆ ಡೆಲ್ಲಿಯಲ್ಲೂ ಆಫೀಸರ್ ಆಗಿತ್ತು, ನನ್ನ ಡ್ಯೂಟಿನ ತುಂಬಾನೇ ಅಪ್ರಿಷಿಯೇಟ್ ಮಾಡೋ ಒಂದು ಆಫೀಸರ್. ಇವರು ನನ್ನನ್ನು ತನ್ನ ಮಗನಾಗಿ ನೋಡ್ತಿದ್ರು. ಆ ನಂಬಿಕೆಯಿಂದಾನೆ ನನ್ನ ಮಗು ಈ ಮನೇಲಿದ್ರೆ ಸೇಫ್ ಆಗಿರುತ್ತೆ ಅಂತ ನನ್ನ ಮಗುನ ಶಾಂತಿ ಹತ್ರ ಕೊಟ್ಟೆ. ಶಾಂತಿ ನನ್ನ ಮಗುನ ನೋಡ್ಕೊಳ್ಳೋ ರೀತಿ ನೋಡಿ, ಐ ವಾಸ್ ವೆರಿ ಹ್ಯಾಪಿ, ನನಗೆ ತುಂಬ ಸಂತೋಷ ಆಯಿತು. ಶಾಂತಿ ಇನ್ನು ಸ್ವಲ್ಪ ದಿನಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಿಸ್ಟರ್ ಮಹೇಶ್. ಯಸ್ ಸರ್. ಎ ಗುಡ್ ನ್ಯೂಸ್ ಫಾರ್ ಯು. ವಾಟ್ ಬ್ಲಡಿ ಗುಡ್ ನ್ಯೂಸ್ ಫಾರ್ ಮೀ? ಇನ್ ಮೈ ಲೈಫ್ ಐ ಆಮ್ ಹಿಯರಿಂಗ್ ಓನ್ಲಿ ಬ್ಯಾಡ್ ನ್ಯೂಸ್. ಓಕೆ ಕಮ್ ಆನ್ ಟೆಲ್ ಮೀ ಸರ್. ಯು ನೋ ವಾಟ್ ಹ್ಯಾಪನ್? ಹೈಯರ್ ಆಫೀಸರ್ಸ್ ಎಲ್ಲ ಸೇರಿ ಮಹೇಶ್ ಕುಮಾರ್ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನನಗೆ ಬಿಟ್ಟಿದ್ದಾರೆ. ದಟ್ಸ್ ಫೈನ್ ಸರ್. ಇಲ್ಲಿವರೆಗೂ ಮಹೇಶ್ ಕುಮಾರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿದ ಸೇವೆ ಅಪಾರವಾದ. ಬರೀ 2 stars ಇಟ್ಕೊಂಡು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸಿನ್ಸಿಯರ್ ಆಗಿ ವರ್ಕ್ ಮಾಡ. ಅವ್ನ ಸಿನ್ಸಿಯಾರಿಟಿಗೆ ನಮ್ಮ ಚೀಫ್ ಮಿನಿಸ್ಟರ್ ಹಾನರ್ ಮಾಡಿದ್ರ ಅಥವಾ ಪ್ರೆಸಿಡೆಂಟ್ ಮೆಡಲ್ ಕೊಟ್ಟು ಸತ್ಕಾರ ಮಾಡಿದ್ರ? ನೋಬಡಿ ವಾಸ್ ಬಾದರ್ಡ್ ಅಬೌಟ್ ಹಿಮ್. ಅಟ್ ಲೀಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವನ್ನ ಪ್ರಮೋಟ್ ಮಾಡಿ 1 star ಹೆಚ್ಚು ಕೊಟ್ರ? ನೋ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರೀ ಟ್ರಾನ್ಸ್ಫರ್ ಆರ್ಡರ್ಸ್. ನಮ್ಮ ಡಿಪಾರ್ಟ್ಮೆಂಟ್ ಅವನಿಗೆ ವಹಿಸಿದ ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ನಡಿಬಾರದ ಘಟನೆಗಳು ನಡೆದು ಅದನ್ನೇ ಮುಖ್ಯವಾಗಿಟ್ಕೊಂಡು ಅವನ್ನ ಸಸ್ಪೆಂಡ್ ಮಾಡಿದ್ರು, ಅವನ್ನ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅವನ ಹಿಡಿಯಕಾಯ್ತಾ? ಇಲ್ಲ. ಆ ರೆಡ್ಡಿ ಕಡೆಯವರು ಮಹೇಶ್ ಕುಮಾರ್ ಮನೆಯನ್ನು ಅಟ್ಯಾಕ್ ಮಾಡಿ ಅವ್ರ ಹೆಂಡತಿನ ಕೊಲ್ಲ ಪ್ರಯತ್ನ ಪಟ್ಟರು. ಅವ್ರು ಸತ್ತಿದ್ದಾಳ ಬದುಕಿದ್ದಾಳ ಅಂತ ಇಲ್ಲಿವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ವಿಚಾರಿಸಿದ್ರ? ಇಲ್ಲ. ಆ ರೆಡ್ಡಿನ ಹಿಡಿಯೋದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಸೋಲ್ತು. ಆದ್ರೆ ದ ವನ್ ಅಂಡ್ ಓನ್ಲಿ ಮ್ಯಾನ್ ಮಹೇಶ್ ಕುಮಾರ್, ಅವ್ನು ಡ್ಯೂಟಿಲಿದ್ದಾಗ ರೆಡ್ಡಿನ ರೆಡ್ ಹ್ಯಾಂಡ್ ಆಗಿಡ್ದು ಕ್ಲೀನ್ ಆಗ. ಆದ್ರೆ ವಾಟ್ ಟು ಕೋರ್ಟ್ ಬದಲು ಬಹಳ ದೊಡ್ಡ ಜೈಲ್ಗೆ ಹೋದ ರೆಡ್ಡಿ ಕೋರ್ಟ್ ಇಂದ ರಾಯಲ್ ಆಗಿ ಹೊರಗೆ ಬಂದ. ದಟ್ಸ್ ಅವರ್ ಡಿಪಾರ್ಟ್ಮೆಂಟ್ ಫೇಲ್ ಸರ್. ನಮ್ಮ ಸರ್ಕಾರದ ಹಣೆಬರನೇ ಇಷ್ಟು. ನಾವು ಪ್ರತಿದಿನ ಪೇಪರ್ಲ್ಲಿ ಓದ್ತಿದ್ವಿ ವೀರಪ್ಪ ಅಲ್ಲಿದ್ದ, ವೀರಪ್ಪ ಇಲ್ಲಿದ್ದ ಅಂತ ಹುಡುಕಕ್ ಪ್ರಯತ್ನ ಪಟ್ಟಿದ್ವಿ, ಸಿಕ್ಕಿದ್ನ. BSF ಒಪ್ಸಿದ್ವಿ, STF ಒಪ್ಸಿದ್ವಿ. ಅವನ್ನ ಅರೆಸ್ಟ್ ಮಾಡಕ್ ಆಯ್ತೇನ್ರಿ? ಅವನಿರೋದು ಕಾಡಲ್ಲಿ, ಎಲ್ಲಿ ಅಂತ ಹುಡ್ಕೋದು, ಎಷ್ಟು ಅಂತ ಹುಡ್ಕೋದು? ಇದು ನಾಡಯ್ಯ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದ ರೆಡ್ಡಿ ಹಾಗೂ ಮಹೇಶ ಇದೇ ನಾಡಲ್ಲಿದ್ರು. ಅವ್ರನ್ನ ಹಿಡಿಯಕಾಯ್ತಾ ಸರ್? ಅರೆಸ್ಟ್ ಮಾಡ್ದವ ಸರ್? ಹೇಳಿ ಸರ್. ಇಲ್ಲ, ಬಟ್ ಐ ಹ್ಯಾವ್ ಎ ಸ್ಮಾಲ್ ಪ್ಲಾನ್.
ನಿನ್ನಂತ ಸಿನ್ಸಿಯರ್ ಆಫೀಸರು ನಮ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತಂದ್ರೆ ಅದು ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಚೆನ್ನಾಗಿ ಕಾಲ್ ಹೇಳ್ತೀರಾ. ಅದಕ್ಕೆ ವಿ ಹ್ ಡಿಸೈಡೆಡ್ ಟು ರೀಇನ್ಸ್ಟಾಲ್ ಯು. ಪ್ಲೀಸ್ ಕಮ್ ಅಂಡ್ ಜಾಯಿನ್ ಫಾರ್ ಡ್ಯೂಟಿ ಇಮಿಡಿಯೇಟ್ಲಿ. ಮಹೇಶ್ ಯಾ ವಾಟ್ ಇಸ್ ದಿಸ್ ವಾಟ್ ಏನ್ ನಿನ್ ಯೂನಿಫಾರ್ಮ್ ಅಲ್ಲಿ ಇಷ್ಟೊಂದು ಧೂಳು. ಇದಕ್ಕಿದ್ದಾಗ ಡ್ಯೂಟಿ ರಿಪೋರ್ಟ್ ಮಾಡು ಅಂತ ಹೇಳ್ಬಿಡಿ, ಆಮೇಲೆ ಇದನ್ನ ಒಗೆಕ್ಕೆ ಯಾವ ಡೋಬಿನ ಹುಡ್ಕೊಂಡು ನಾನು ಹೋಗ್ಲಿ. ಇಲ್ಲಿವರೆಗೂ ಇವರು ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂದ ಮೇಲೆ ಏನೋ ಸಮಥಿಂಗ್ ವಿಷಯ ಇರಬೇಕು. ಓಕೆ ಕಮ್ ಟು ಯೋರ್ ಪಾಯಿಂಟ್ ಮಹೇಶ್. ನಮ್ಮ ಡಿಪಾರ್ಟ್ಮೆಂಟು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದು ಗೊತ್ತಿರೋ ವಿಷಯ. ಐ ಥಿಂಕ್ ವಾಟ್ ಡು ಯು ಥಿಂಕ್ ಯು ನೀಡ್ ಅಡಿಷನಲ್ ಫೋರ್ಸ್ ವಿತ್ ಯು. ಶಾಲ್ ಐ ಅರೇಂಜ್ ಇಟ್? ಅಡಿಷನಲ್ ಫೋರ್ಸ್ ಫಾರ್ ಮೀ ಫಾರ್ ದಿಸ್ ಮಹೇಶ್ ಕುಮಾರ್? ನೋ ಸರ್, ನೆವರ್ ನೆವರ್. ಲುಕ್, ದಿಸ್ ಇಸ್ ಒನ್ ಮ್ಯಾನ್ ಶೋ. ನಾನು ಏನೇ ಮಾಡಿದ್ರು ಒಬ್ಬನೇ ಮಾಡ್ತೀನಿ. ಆ ಶಕ್ತಿನ ದೇವರು ನನಗೆ ಕೊಟ್ಟಿದ್ದಾರೆ ಸರ್. ಎಸ್ ಎಸ್ ಎಸ್, ಇಟ್ಸ್ ಅ ಪ್ರಾಮಿಸ್ ಗಾಡ್ ಹ್ಯಾಸ್ ಗಿವನ್ ಮಿ ಪವರ್. ಯಾ, ಐ ಆಮ್ ಸಾರಿ, ಐ ಗಾಟ್ ಲಿಟ್ಲ್ ಬಿಟ್ ಎಮೋಷನಲ್. ಈಗ ನನ್ನ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ. ಬಿ ಅಟ್ ಹೋಮ್, ಮೇಕ್ ಯೋರ್ ಸೆಲ್ಫ್ ಹ್ಯಾಪಿ, ಸಿ ಯು ಬಾಯ್. ಮಹೇಶ್. ಎಸ್, ನೌ ವಾಟ್? ಮಹೇಶ್, ನನ್ನ ತಂಗಿ ಕೀರ್ತನ, ಐ ಮೀನ್ ನಿನ್ ಹೆಂಡತಿ ಕೀರ್ತನನ ಒಂದ್ಸಲನಾದ್ರೂ ನೋಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ನಾನೇನ್ ಅನ್ಕೊಂಡು, ಅದೇನೇ ನೀವು ಹೇಳಿದ್ರಿ. ಯು ನೋ ವೇರ್ ಐ ಆಮ್ ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಸೀ ಮೈ ಬಿಲವರ್ಡ್, ಮೈ ಲವ್ಲಿ ವೈಫ್ ಕೀರ್ತನ. ರೈಟ್, ಬಾಯ್. ದೇವ್ರೆ, ಬಹಳ ಕಾಲದ ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಸೇರ್ತಿದ್ದಾರೆ. ಕೊನೆವರೆಗೂ ಅವರು ಇಬ್ರು ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ. ಅವ್ರನ್ನ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಆದ್ರೆ ಒಬ್ಬನ್ ಬಿಟ್ಟು ಒಬ್ಬನ್ನ ದೂರ ಮಾಡ್ಬಿಡ್ಬೇಡಪ್ಪ. ಈಗ್ತಾನೆ ಬಂದಿದ್ದೀರಾ, ಮತ್ತೆ ಹೋಗ್ತೀನಿ ಅಂತಿದ್ದೀರಲ್ಲ, ಇಲ್ಲೇ ಇರ್ರಿ. ನಿನ್ನ ಯಾಕೆ ನಾನ್ ಬಿಟ್ಟು ಹೋಗ್ಲಿ? ನಿನ್ನ ಇಲ್ಲಿಟ್ಕೊಂಡಿದ್ದೀನಿ. ಯು ಆರ್ ಹಿಯರ್, ಡ್ಯೂಟಿ ಫಸ್ಟ್ ವೈಫ್ ನೆಕ್ಸ್ಟ್ ಅಂತ ಹಿರಿಯರು ಹೇಳ್ತಾರೆ, ಅದಿರ್ಲಿ. ಕೀರ್ತನ, ನೀ ಹೇಗಿದ್ಯಾ ಕಣೆ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀರಾ? ಐ ಆಮ್ ಅ ಟೈಗರ್. ಟೈಗರ್ ಯಾವಾಗ್ಲೂ ಟೈಗರ್ ತರಾನೇ ಇರ್ತಾನೆ. ಅಮ್ಮಣಿ, ನಮ್ಮ ಮಗು ಹೇಗಿದ್ದಾನೆ ರೀ? ಟೈಗರ್ ಮಗು ಟೈಗರ್ ತರಾನೇ ಇರ್ತಾನೆ. ಅವನು ಯಾವ ಜಾಗದಲ್ಲಿ ಇರ್ಬೇಕು ಅಲ್ಲಿ ಚೆನ್ನಾಗಿದ್ದಾನೆ. ಈಗ ಮಿಸ್ಟರ್ ಮಹೇಶ್ ಕುಮಾರ್. ಯಸ್ ಪ್ಲೀಸ್. ಐ ಗಾಟ್ ಎನ್ ಇನ್ಫಾರ್ಮೇಶನ್ ಫ್ರಮ್ ಮೈ ಇನ್ಫಾರ್ಮರ್ಸ್. ವಾಚ್, ಪ್ರತೀಪ್ ರೆಡ್ಡಿ ಚಮಚಾಗಳದು ಒಂದು ಅಡ್ಡ ಇದೆ. ಪ್ರತಿದಿನ ದಾವೂದ್ ಅನ್ನೋ ವ್ಯಕ್ತಿ ಅಲ್ಲಿ ಬರ್ತಾನೆ. ಯು ಅಟ್ಯಾಕ್ ಹಿಮ್. ನೀ ಕೊಡೋ ಟ್ರೀಟ್ಮೆಂಟ್ಗೆ ಅವ್ನು ಖಂಡಿತ ಬಾಯಿ ಬಿಟ್ಟೇ ಬಿಡ್ತಾನೆ. ಪ್ರತೀಪ್ ರೆಡ್ಡಿ ಎಲ್ಲಿ ಯಾವಾಗ ಸಿಗ್ತಾನೆ ಅಂತ. ಯು ಗಾಟ್ ಇಟ್? ಗಾಟ್ ಇಟ್. ದಾವೂದ್ ಅಡ್ಡನ? ಎಸ್, ನಾನು ಅವ್ರ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ್ ವಿಷಯ? ನಾನು ಎಸ್ ಐ ಕುಮಾರ್ ಮಾತಾಡ್ತಿದ್ದೀನಿ ಮೇಡಮ್. ವಿಷಯ ಹೇಳ್ರಿ. ಮಹೇಶ್ ಕುಮಾರ್ನ ಮತ್ತೆ ಡ್ಯೂಟಿ ಮೇಲೆ ತಗೊಂಡಿದ್ದಾರೆ, ಸಾಹೇಬ್ರಿಗೆ ಹೇಳ್ಬಿಡಿ. ಅಷ್ಟೇ ತಾನೇ, ಅದನ್ನೆಲ್ಲ ನಮ್ಮ ಸಾಹೇಬ್ರು ನೋಡ್ಕೊಳ್ತಾರೆ. ಯು ಡೋಂಟ್ ವರಿ ಅಟ್ ಆಲ್. ಮೇಡಮ್, ಮಹೇಶ್ ಕುಮಾರ್ ಅಷ್ಟು ಈಜಿಯಾಗಿ ತಗೋಬೇಡಿ. ಅವ್ರು ಯಾವ ಸಮಯದಲ್ಲಿ ಬೇಕಾದ್ರೂ ಬಂದು ಅಟ್ಯಾಕ್ ಮಾಡ್ಬೋದು. ಹಮಾರೇ ಸ್ಪಾಟ್ ಪೇ ಆಕೆ
मुझे ही नाम से बुला रहा है? तेरा स्पॉट में क्या रे, तेरा बाप के स्पॉट में जाकर तेरा बाप का नाम भी पुकारूंगा, तेरा माँ का नाम भी पुकारूंगा। कौन है ये कुत्ता? है, 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 मेरे को कुत्ता बोलता है? ये कुत्ता नहीं रे, ये शेर है। ನಮ್ಮ ಕರ್ನಾಟಕದ ಜನ ನನ್ನನ್ನು ಮೈ ಡಿಯರ್ ಟೈಗರ್ ಅಂತ ಕರೀತಾರೆ. ಈಗ ಈ ಟೈಗರ್ ಇಲ್ಲಿ ಬಂದಿರೋದು ನಿನ್ನ ರಕ್ತ ಹೀರಕ್ಕೆ. ಕಾಟೇಜ್ ಕಾಟೇಜ್ ಆಫ್ ಬ್ಲಡಿ ದಾವತ್. ಹಮಾರ ನಾಮ್ ನನ್ನ ಹೆಸರು ಹಿಡಿದು ಕರೆಯೋಕೆ ಯಾವನಿಗೂ ದಮ್ಮಿಲ್ಲ. ಆದ್ರೆ ನೀನ್ ಕರಿತಾ ಇದೀಯಾ ಅಂದಮೇಲೆ ನಿನ್ನ ಹತ್ರ ದಮ್ ಇರ್ಬೇಕು. ದಮ್ ದಮ್ ಹೇ, दम दिल में भी है, पूरा बदन में भी है। इल्लू इदे, आदरे इल्लिरो बुलेट ना निन्नंत कचड़ा मेल वेस्ट माडक ननगे इष्ट इल्ल। लुक मैन, लुक मैन, आई टेल यू वेरी सिंसियरली, ननगे गोत्तिरोदु एरडे एरडु, ओंदु इदु इल्ल इदु। उट्रे उट्रे गेट अप। भाई कमाल है यार, मैं क्यों उठूंगा? मैंने क्या किया है? मेरी गलती क्या है? तू यार कमाल कर रहा है, गुस्सा दिखा रहा है, मैं क्यों उठूंगा? हा? अरे यार मैंने क्या खून किया? किसी की चोरी किया? मैंने क्या किया? अरे यार जा जा यार जा जा जा। क्या गलती क्या क्या किया दिया था वो सच रहे तो यार रुबाब कर रहा है, मैं क्या करूं? मैं क्या करूं? तुम क्या कर दिला सुमने मन को ले। मेरी जान क्या बेस्ट आइडिया दिया है। देखो भाई अब हम सो जाते हैं। सो जाते हैं। सोता क्या रे, सो जा। ಭಾಗ್ಯ ಸಾಲ ಪಾಗಲ್, ನನ್ನ ಎದುರುಗಡೆ ಬೆರಳು ತೋರಿಸಿ ಮಾತಾಡಕ್ಕೂ ಹೆದರ್ತಾರೆ. ಲೇಕಿದ್ದು ನಾನು ಮಾತಾಡೋಜೆ ಠೀಕ್ ಆಜಾ ಸಾಲೆ ಆಜಾ. Oh!
ನಿಮ್ಮ ಪ್ರದೀಪ್ ರೆಡ್ಡಿ ಮುಜೆ ನೈ ಮಾಲೂಮ್ ನೈ ಮಾಲೂಮ್ ನೈ ಕಹಾ ಹೈ ರೇ ವೋ ಪ್ರದೀಪ್ ಮುಜೆ ಮಾಲೂಮ್ ನೈ ನೈ ಮಾಲೂಮ್ ಕಿತನಾ ಅಚ್ಚಾ ಝೂಟ್ ಬೋಲ್ತಾ ರೇ ಸಾಲಾ ಮೈ ಅಚ್ಚಿ ತರಹ ಸೇ ಪೂಚ್ ರಹಾ ಹೂಂ प्रदीप रेड्डी मैं नहीं जानता हूं, मैं नहीं जानता उसको, मैं नहीं जानता वो कहां रहता है, आई डोंट नो, मैं नहीं जानता, मैं नहीं जानता। बाबा प्रदीप रेड्डी को नहीं जानता है? नहीं 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 उठ आ बोल रे बोल बताता हूं मैं जानता हूं वो कहां रहता है मैं उसके बारे में सब कुछ बता दूंगा मुझे मत मारो मुझे छोड़ दो देखो वो जहां भी है मैंने तुम्हें बता दिया है प्लीज मुझे मत मारो मुझे मत मारो सो स्वीट ऑफ यू ಇದರಲ್ಲಿ ಇಲ್ದಿರೋದು ಇದರಲ್ಲಿದೆ ಲಾಸ್ಟ್ ಟೇಕಿ ಚೆಕ್ ಮಾರ್ ಲಾಸ್ಟ್ ಒಂದು ಬೋನಸ್ ಪೊಲೀಸ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ ಕಾಕಿ ಬಟ್ಟೆ ಹಾಕಿ ಬಹಳ ಕಾಲ ಆಯ್ತು ಅಂತ ಹೇಳಿ ಅದ್ರ ಮೇಲೆ ಆಸೆ ಪಟ್ಟು ಹಾಕೊಂಡ್ಬಿಟ್ರ ಅಥವಾ ನಿಮ್ ಡಿಪಾರ್ಟ್ಮೆಂಟ್ ನವರೇ ಹೋಗ್ಲಿ ಬಿಡಿ ಹಾಕೊಳ್ಳಿ ಅಂತ ಹೇಳಿ ಕೊಟ್ರ ತಮಾಷೆ ಮಾಡುವಂತ ಸಮಯ ಅಲ್ಲ ಇದು ನೋ ನೋ ಐ ಆಮ್ ನಾಟ್ ಮೇಕಿಂಗ್ ಎನಿ ತಮಾಷೆ ಐ ಆಮ್ ಟಾಕಿಂಗ್ ವೆರಿ ಸೀರಿಯಸ್ ಎಕ್ಸ್ಕ್ಯೂಸ್ ಮೀ ಲೆಟ್ ಮೀ ಆಸ್ಕ್ ಯು ಸಿಂಪಲ್ ಕ್ವೆಶ್ಚನ್ ಗೋ ಅಹೆಡ್
ಮೈ ಡಿಯರ್ ಬ್ರದರ್ ಮಿಸ್ಟರ್ ಮಹೇಶ್ ಕುಮಾರ್, ಯಾರನ್ನ ಹುಡುಕೊಂಡು ಈ ಕಾಡು ದಾರಿಗೆ ಬಂದ್ರಿ? ನೋಡೋ, ನಾನು ನೋಡಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ಯಾವಾಗ ನೀನು ದಾವೂದ್ ಸ್ಪಾಟ್ ಹೋದ್ಯೋ ಆವಾಗಲೇ ನನಗೆಲ್ಲ ಅರ್ಥ ಆಗೋಯ್ತು. ಖಂಡಿತವಾಗ್ಲೂ ನೀನು ಪ್ರದೀಪ್ನ ಹುಡ್ಕೊಂಡು ಹೋಗ್ತೀಯ ಅನ್ನೋದು ಗೊತ್ತಾಯ್ತು. ಲುಕ್, ಯು ಆರ್ ಗೋಯಿಂಗ್ ಟು ಮಚ್. ವೇಟ್ ವೇಟ್, ನಾನಿನ್ನು ಮುಗಿಸಿಲ್ಲ. ನಾನೊಬ್ಬ ಆಟೋ ಡ್ರೈವರ್, ನನಗೆ ನಾಡದಾರಿನೂ ಗೊತ್ತು, ಈ ಕಾಡದಾರಿನೂ ಗೊತ್ತು, ಪ್ರದೀಪ್ ಇರೋ ಜಾಗನೂ ನನಗೆ ಚೆನ್ನಾಗಿ ಗೊತ್ತು. ಆ ಪ್ರದೀಪ್ ಇರೋ ಜಾಗಕ್ಕೆ ಈ ಕಟಾರ ಜೀಪಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ನೋಡ್ದಲ್ಲ, ಎಲ್ಲಾ ಕಡೆ ಬರೀ ಕಾಡು. ಆ ಕಾಡಲ್ಲಿ ನೀನ್ ಸಿಕ್ಕಾಕೊಂಡಿದ್ಯಾ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಹಾರ್ಸ್ ಅಂದ್ರೆ ಕುದುರೆ. ಕಮ್ ಆನ್, ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್ ಮ್ಯಾನ್, ಕಮ್. ವೆಲ್, ಕಮ್ ಆನ್, ಟೆಲ್ ಮೀ. ದಾರಿ ಉದ್ದಕ್ಕೂ ಪ್ರದೀಪ್ ಕಡೆಯವರು ಇರ್ತಾರೆ. ಈ ಪೊಲೀಸ್ ಡ್ರೆಸ್ ಅಲ್ಲಿ ಹೋದ್ರೆ ಸ್ವಲ್ಪ ರಿಸ್ಕ್. ಅದಕ್ಕೆ ಇನ್ನೊಂದು ಪ್ಲಾನ್, ಮಾಸ್ಟರ್ ಪ್ಲಾನ್. ಈ ಡ್ರೆಸ್ನ ಅದ್ರ ಮೇಲೆ ಹಾಕು. ಯು ಲುಕ್ ಲೈಕ್ ಅನ್ ಅರಬಿಕ್ ಮ್ಯಾನ್. ಈಗ ನಾನು ನಿಮ್ಮನ್ನ ಇಟ್ಕೊಂಡವನಿಗೆ ಆಟ ಆಡಿಸ್ತೀನಿ. ನಿಮ್ಮನ್ನ ಹುಡುಕೊಂಡವನ ಇಲ್ಲಿಗೆ ಬಂದೇ ಬರ್ತಾನೆ. ಅವನ್ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ಇನ್ನೇ ಸರ್ ಪಾಠ ಕಲಿಸೋದು, ಇಷ್ಟೊತ್ತಿ ನಮ್ಮ ರಾವ್ನ. ನಾವು ಹಾಡ್ಬೇಕು, ಕುಣಿಬೇಕು, ನಿಮ್ ಖುಷಿ ಪಡ್ಬೇಕು ಅಷ್ಟೇ ತಾನೇ? ಖುಷಿ ಪಡೋವರ್ಗು ಪಡೋ. ನನ್ ಗಂಡ ಬಂದ್ಮೇಲೆ ನೀನ್ ಪಡೋ ವೇದನೆ ನೋಡಿ, ನಾವು 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 ಖುಷಿ ಪಡ್ತೀವಿ. ಥೂ, ಬೇವರ್ಸಿ ನಾಯಿ. ಕೂಲ್ ಡೌನ್, ಕೂಲ್ ಡೌನ್. ¶¶
ಮಿಸ್ಟರ್ ಪ್ರದೀಪ್, ಗಾಜಿನ ಮನೇಲಿ ಕೂತ್ಕೊಂಡು ಕಲ್ಲಿಟ್ಕೊಂಡು ಆಟ ಆಡಬಾರ್ದು. ಆದರೂ ನೀನು ಆಡ್ದೆ. ನೀನು ಆಟ ಆಡಿದ ಕಲ್ಲೇ ಇವತ್ತು ನಿನ್ನ ಗಾಜಿನ ಮನೇನ ಚೂರು ಚೂರು ಮಾಡಿಬಿಡ್ತು. ಇಷ್ಟು ವರ್ಷ ನೀನು ಆಡಿದ ಆಟಕ್ಕೆ ಮುಕ್ತಾಯ ಹೇಳೋ ಕಾಲ ಬಂದಾಯ್ತು. ರಾಕ್ಷಸರ ಸಂಹಾರಕ್ಕೆ ಶಿವ ತಾಂಡವ ನೃತ್ಯ ಆಡ್ದ ಹಾಗೆ ನಿನ್ನ ಸಂಹಾರಕ್ಕೆ ತಾಂಡವ ನೃತ್ಯ ಆಡೋಕೆ ಬಂದಿರೋದು ಒಂದು ಹುಲಿಯಲ್ವೋ ಎರಡು ಹುಲಿ ಎರಡು ಹುಲಿ ಎರಡು ಹುಲಿ ಎರಡು ಹುಲಿ ಎರಡು ನೀನು ಗೊತ್ತಿರನೇ ತಗೊಂಡಿದ್ದೀನಿ.
ಇದನ್ನ ನಿನಗೆ ಕೊಟ್ಟು ಬಿಡ್ತೀನಿ, ನಿನಗೆ ಕೊಟ್ಟು ಬಿಡ್ತೀನಿ. ಬಹಳ ದಿವಸಗಳಿಂದ ನಾನು ಇದನ್ನ ಇಟ್ಕೊಂಡಿದ್ದೇನೆ, ನಿನಗೆ ಕೊಟ್ಟು ಬಿಡಿ, ನಿನಗೆ ಕೊಡ್ತೀನಿ. ನೀನು ಗಂಡಸಿ ಆಗಿದ್ರೆ ನಿಮ್ಮಪ್ಪನಿಗೆ ಒಬ್ಬನಿಗೆ ನೀನು ಛೇ, ಮುಂದಿನ ಮಾತನ್ನ ಹೇಳಕ್ ನಾನು ಇಷ್ಟಪಡಲ್ಲ. ಹಾಗಿದ್ರೆ ಈ ಗಂಡಸನ್ನ ಮುಟ್ಟಿ. ಆಮೇಲೆ ಆಚೆ ಹೋಗು. ಇದೆಯಾ ದಮ್ಮು? ಹಿಡಿದು ಬಾ. ಮುದಿ, ನೀನು ಹೋಗೋ ಕಾಲ ಬಂದಾಯ್ತು. ನೀನು ಹೋಗೋಕ್ ಮುಂಚೆ ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ನಾ ಹೇಳ್ತೀನಿ, ಅದನ್ನ ಚೆನ್ನಾಗಿ ತಿಳ್ಕೊ. ತಿಳ್ಕೊಂಡ್ಮೇಲೆ ನೀನು ಮೇಲ್ ಹೋಗಕ್ಕೆ ನಾನೇ ನಿನಗೆ ಗೇಟ್ ಪಾಸ್ ಕೊಡ್ತೀನಿ. ಗೇಟ್ ಪಾಸ್ ಕೊಡ್ತೀನಿಯಾ? ಬ್ರಹ್ಮ ಸೃಷ್ಟಿಕರ್ತ, ಸೃಷ್ಟಿ ಮಾಡೋ ಸೃಷ್ಟಿಕರ್ತನಿಗೇನೆ ಈ ಭೂಲೋಕದಲ್ಲಿ ಒಂದು ಗುಡಿ ಇಲ್ಲ, ಗೋಪುರವಿಲ್ಲ, ಪೂಜೆ ಪುನಸ್ಕಾರ ಯಾವುದೂ ಇಲ್ಲ. ಯಾಕೆ ಹೇಳು? ಸೃಷ್ಟಿ ಮಾಡಿ ನಮ್ಮನ್ನ ಭೂಲೋಕಕ್ಕೆ ಬಿಟ್ಬಿಟ್ನಲ್ಲ, ಅದಕ್ಕೆ. ವಿಷ್ಣು ಕಾಪಾಡೋ, ಅದಕ್ಕೆ ಅವನಿಗೆ ಅಲ್ಲೊಂದೋ ಇಲ್ಲೊಂದೋ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾರೆ. ಯಾಕೆ ಹೇಳು? ಅವನು ನಮ್ಮನ್ನ ಕಾಪಾಡಲಿ ಅಂತ. ಮಹೇಶ್ವರ, ಮಹೇಶ್ವರನಿಗೆ ಮಾತ್ರ ಮೂಲೆ ಮೂಲೆಗೂ ಗಲ್ಲಿ ಗಲ್ಲಿಗೂ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾರೆ. ಯಾಕೆ ಗೊತ್ತಾ? ಯುನೋ ವಾಯ್? ಮಹೇಶ್ವರ ಅಳಸೋನು, ಎಲ್ಲಿ ನಮ್ಮನ್ನು ಅಳಿಸ್ಬಿಡ್ತಾನೋ ಅನ್ನೋ ಹೆದರಿಕೆಯಿಂದ ಅಷ್ಟೊಂದು ಪೂಜೆ, ಅಷ್ಟೊಂದು ಪುನಸ್ಕಾರ. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ತಂದೆ ತಾಯಿ ನನ್ನ ಹೆಸರನ್ನ ಮಹೇಶ್ವರ ಅಂತ ಇಟ್ಬಿಟ್ಟು, ಒಳ್ಳೆಯವ್ರಿಗೆ ನಾನು ಮಿಸ್ಟರ್ ಮಹೇಶ್ ಕುಮಾರ್, ನಿಮ್ಮಂಥ ನಾಯಿಗಳಿಗೆ ನಾನು ಮಹೇಶ್ವರ. ಮಹೇಶ್ವರ ಮುಂದಿನ ಜನ್ಮ ಅಂತ ನಿನಗಿದ್ರೆ ಈ ಜನ್ಮದಲ್ಲಿ ನಾನು ಹೇಳಿದ್ದನ್ನ ಜ್ಞಾಪಿಸ್ಕೋ.